ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವವು ಮಾಡುವುದು ಇವತ್ತು ನಾವು ಅನುಭವ ಮಂಟಪ ಅಂದರೆ ಏನು ಅಂತಕ್ಕಂಥ ವಿಷಯವನ್ನ ತಿಳಿದುಕೊಳ್ಳೋಣ ಪ್ರಾಯಶ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅನುಭವ ಮಂಟಪದಂಥ ಒಂದು ಸಂಸ್ಥೆಯನ್ನು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಇಟ್ ಈಸ್ ಅನ್ ಅನ್ ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ದ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಮನ್ ಕೈಂಡ್ ಆ್ಯಂಡ್ ದ ಫಸ್ಟ್ ಪಾರ್ಲಮೆಂಟ್ ಆಫ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಮೊಟ್ಟ ಮೊದಲನೇ ಅಂತ ಅಂತನ್ನುವಂಥ ಮಾತನ್ನ ಲೋಕಸಭೆ ಅನ್ನುವಂಥ ಮಾತನ್ನ ಹೇಳ್ಬೋದು ಈ ಒಂದು ಸಂಸ್ಥೆಯನ್ನ ಕಟ್ಟಿದವರು ಯಾರು ಅಂತಂದ್ರೆ ವಿಶ್ವಗುರು ಬಸವಣ್ಣನವರು ಈ ಪಾರ್ಲಿಮೆಂಟ್ ಕ್ಯಾಂಗ್ ಶಿವರಾಜ್ ಪಾಟೀಲ್ರು ಇವತ್ತ ಸ್ಪೀಕರ್ ಅದಾರಲ್ಲ ನಮ್ಮ ಬಸವಣ್ಣನ ಅನುಭವ ಮಂಟಪದ ಲೋಕಸಭೆಗೆ ಯಾರು ಸ್ಪೀಕರ್ ಆಗಿದ್ರಪ್ಪ ಅಂತಂದ್ರೆ ಪ್ರಭುದೇವರು ಸ್ಪೀಕರ್ ಆಗಿದ್ರು ಅದರ ಕಾರ್ಯದರ್ಶಿಗಳು ಯಾರಿದ್ರು ಅಂದ್ರೆ ಚೆನ್ನ ಬಸವಣ್ಣನವರಾಗಿದ್ದರು ಆ ಆಗು ಹೋಗುಗಳನ್ನು ಚರ್ಚಾಗೋಷ್ಠಿಯನ್ನಲ್ಲ ಅನುಭವಗೋಷ್ಠಿಯನ್ನು ಬರೆದಿಡ್ತಕ್ಕಂಥವ್ರು ಯಾರು ಅಂದರೆ ಶಾಂತರಸರು ಅಂದರೆ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ಪಾರ್ಲಿಮೆಂಟದಲ್ಲಿ ನಡೀತಕ್ಕಂಥ ಈ ಚರ್ಚೆಗಳನ್ನು ವಿಷಯಗಳನ್ನು ಹೆಂಗೆ ಬರೆದಿಡ್ತಾರೆ ಆ ರೀತಿಯಲ್ಲಿ ಅವರು ಬರೆದಿಡ್ತಕ್ಕಂಥದ್ದು ಒಂದು ವಿಚಾರ ಮಾಡಿದರೆ ಅವರು ಎಷ್ಟೊಂದು ಆಲೋಚನೆ ಮಾಡಿರಬಹುದು ಎಷ್ಟೊಂದು ಅದ್ಭುತವಾದಂಥ ಕಲ್ಪನೆ ಇರಬಹುದು ಅಂತ ನಮಗನಿಸ್ತದೆ ಅನುಭವ ಮಂಟಪ ಅನ್ನೋದು ಯಾಕೆ ಕಟ್ಟಿದರು ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಭಾರತದಲ್ಲಿ ಧರ್ಮ ದೇವರು ಎಲ್ಲರೂ ಸೊತ್ತಾಗಿರಲಿಲ್ಲ ವಿಶಿಷ್ಟ ವರ್ಣ ವರ್ಗ ಜಾತಿ ಮತದ ಸೊತ್ತಾಗಿರ್ತಕ್ಕಂಥ ಧರ್ಮವನ್ನು ದೇವರನ್ನು ಸಕಲ ಮಾನವ ಕೋಟಿಯ ಸೊತ್ತನ್ನಾಗಿ ಮಾಡಬೇಕು ಎಂಬ ಸದುದ್ದೇಶದಿಂದ ಬಸವಣ್ಣನವರು ಒಂದು ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದರು ಈ ಆಧ್ಯಾತ್ಮ ವಿಶ್ವವಿದ್ಯಾಲಯ ಇದು ಓಪನ್ ಯೂನಿವರ್ಸಿಟಿ ಇದ್ದ ಹಾಗೆ ಅದು ಇಂಥವ್ರು ಬರಬೇಕು ಇಂಥವ್ರು ಬರಬಾರದು ಅಂತ ಅನ್ನುವಂಥ ಲೆಕ್ಕಾಚಾರ ಇರಲಿಲ್ಲ ಸವರ್ಣೀಯರು ಬರಬೇಕು ಸವರ್ಣಿಯರು ಬರಬಾರದು ಅಂತಕ್ಕಂಥ ಕಲ್ಪನೆ ಆಗಲಿ ಕಲಿತವರು ಬರಬೇಕು ಕಲಿಯಲಾರದವರು ಬರಬ ಅಂತಕ್ಕಂಥ ಒಂದು ಕಲ್ಪನೆ ಅಲ್ಲಿಲ್ಲ ಪ್ಲೇಟೋ ಸಹಿತ ಇಂಟೆಲೆಕ್ಚುವಲ್ಸ್ ಅಂಡ್ ಮ್ಯಾನ್ಯಲ್ಸ್ ಅನ್ನುವಂಥ ಭೇದವನ್ನು ಮಾಡ ಕಲಿತ ವರ್ಗ ದಲಿತ ವರ್ಗ ಅನ್ನೋ ಭೇದವನ್ನು ನಾವಲ್ಲಿ ಕಾಣ್ತೀವಿ ಇಲ್ಲಿ ಅನುಭವ ಮಂಟಪದಲ್ಲಿ ಕಲಿತ ವರ್ಗ ದಲಿತ ವರ್ಗ ಅನ್ನೋ ಭೇದ ಇಲ್ಲ ಕಲಿತವರು ಬರ್ಬಹುದು ದಲಿತರು ಬರ್ಬಹುದು ಬುದ್ಧಿಜೀವಿಗಳು ಬರಬಹುದು ಸಾಮಾನ್ಯ ಜೀವಿಗಳು ಬರಬಹುದು ಈ ವಿಶ್ವವಿದ್ಯಾಲಯಕ್ಕೆ ಈ ಬಯಲು ವಿಶ್ವವಿದ್ಯಾಲಯಕ್ಕೆ ಈ ದೇಶದ ನಾಡ ನಾಡಗಳಿಂದ ಮೂಲೆ ಮೂಲೆಗಳಿಂದ ಎಲ್ಲ ಭಾಷೆಯ ಎಲ್ಲ ಕಾಯಕದ ಎಲ್ಲ ವರ್ಗದ ಎಲ್ಲ ವರ್ಣ ಜಾತಿ ಮತ ಪಂಥದ ಜನ ಇಲ್ಲಿ ಬಂದು ಸೇರಿದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಫ್ಘಾನಿಸ್ತಾನ್ ಹಿಡಿದುಕೊಂಡು ಇರತಕ್ಕಂಥ ಜನ ಇಲ್ಲಿ ಬಂದು ಸೇರಿರುವುದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ಇದು ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆ ಏನಲ್ಲ ಆ ಬಂದು ಸೇರಿರ್ತಕ್ಕಂಥ ಶರಣರಲ್ಲಿ ಏಳುನೂರ ಎಪ್ಪತ್ತು ಜನ ಜೀವನ್ಮುಕ್ತರಾಗ್ತಾರೆ ಮೊಮ್ಮೆ ಅರವಿಂದ ಆಶ್ರಮಕ್ಕೆ ಹೋಗಿದ್ದೀವಿ ಆವಾಗ ನಾನು ಕೇಳಿದೆ ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಸುಮಾರು ಒಂದು ಸಾವಿರಾರು ಜನ ಇದ್ದಾರೆ ಇದರಲ್ಲಿ ಜೀವನ್ಮುಕ್ತರು ಎಷ್ಟರ ಅಂತ ಕೇಳಿದೆ ಹತ್ತು ಜನ ಜೀವನ್ ಮುಕ್ತರಾಗಿರ್ತಕ್ಕಂಥ ಸಿದ್ಧ ಪುರುಷ ನಾವು ಕಾಣಬಹುದು ಅಂದರು ನಾನಂದೆ ಇಪ್ಪತ್ತನೇ ಶತಮಾನದಲ್ಲಿ ಬರಲಿಕ್ಕೆ ಸೌಲಭ್ಯ ಸೌಕರ್ಯಗಳಿರತಕ್ಕಂಥ ಇಂಥ ವಿಜ್ಞಾನ ಯುಗದಲ್ಲಿ ಸ್ಪುಟ್ನಿಕ್ ಯುಗದಲ್ಲಿ ಒಂದು ಸ್ಥಾನ ಒಂದು ಕಾಲದಲ್ಲಿ ಹತ್ತು ಮಂದಿ ಮುಕ್ತಾತ್ಮರಿರುವುದೇನು ಸಾಮಾನ್ಯ ಮಾತಲ್ಲ ಆದರೆ ಹನ್ನೆರಡನೇ ಶತಮಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದರೆ ಹೋಗಲಿಕ್ಕೆ ಬರಲಿಕ್ಕೆ ಯಾವ ವಾಹನಗಳ ಸೌಲಭ್ಯ ಸೌಕರ್ಯ ಇರಲಿಲ್ಲ ಅದು ವಿಜ್ಞಾನ ಯುಗ ಅಲ್ಲ ಅಂಥ ಕಾಲದಲ್ಲಿ ಬಸವಣ್ಣನ ಅನುಭವ ಮಂಟಪಕ್ಕೆ ಏಳುನೂರ ಎಪ್ಪತ್ತು ಮಂದಿ ಅಮರಗಣಗಳನ್ನು ಬಂದಿರುವುದನ್ನು ಅಥವಾ ಅಲ್ಲಿ ಬಂದಿರತಕ್ಕಂಥ ಶರಣರಲ್ಲಿ ಏಳ್ನೂರ ಎಪ್ಪತ್ತು ಮಂದಿ ಅಮರಾತ್ಮರು ಅಥವಾ ಮುಕ್ತಾತ್ಮರಾಗಿರುವುದನ್ನು ನಾವು ಕಾಣ್ಬೋದು ಅನುಭವ ಮಂಟಪ ಜಗತ್ತಿಗೆ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ಕೊಟ್ರ ಇವತ್ತಿನ ಅರವಿಂದಾಶ್ರಮ ಜಗತ್ತಿಗೆ ಹತ್ತು ಜನರನ್ನ ಮುಕ್ತಾತ್ಮರು ಕೊಟ್ರ ಬಸವಣ್ಣನ ಅನುಭವ ಮಂಟಪ ಏಳುನೂರ ಎಪ್ಪತ್ತು ಅಮರ ಜೀವಿಗಳನ್ನ ಮುಕ್ತಾತ್ಮರನ್ನ ಗಣಗಳನ್ನ ಪ್ರಾತಸ್ಮರಣೀಯರಣ ಜಗತ್ತಿಗೆ ಕೊಟ್ಟಿದೆ ಅದರಲ್ಲಿ ಅರವತ್ತು ಮಂದಿ ಹೆಣ್ಣು ಮಕ್ಕಳಿದ್ದಾರೆ ಆ ಅರವತ್ತು ಮಂದಿ ಹೆಣ್ಣು ಮಕ್ಕಳಲ್ಲಿ ಮೂವತ್ತು ಮಂದಿ ಹೆಣ್ಣು ಮಕ್ಕಳು ವಚನ ಆ ವಚನ ಕಾರ್ತಿಯರಾದವರನ್ನ ಅಂದ್ರೆ ಬಿ ಎಮ್ ಎ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ತಗೊಂಡು ಬಂದವರಲ್ಲ ಅವರು ಶ್ರೀ ಸಾಮಾನ್ಯರು ಕಾಯಕ ಮಾಡತಕ್ಕಂಥವ್ರು ಬೀಸವರು ಕುಟ್ಟವರು ಹೊಲದ ಕೆಲಸ ಮಾಡತಕ್ಕಂಥವರು ಕಾರ್ಮಿಕರು ಅಂತ ಜನಕ್ಕೆ ಬಸವಣ್ಣನ ಸಂಸ್ಕಾರ ಕೊಟ್ಟಿರ್ಬೇಕಂದ್ರೆ ಅವರು ವಚನ ಸಾಹಿತ್ಯವನ್ನು ಸುಂದರವಾದ ಅನುಭವ ಸಾಹಿತ್ಯವನ್ನು ಬರೀಬೇಕಾದ್ರೆ ಇದು ಎಂಥ ಅದ್ಭುತ ಸಾಧನೆ ಅನ್ನೋದನ್ನು ನಾವು ತಿಳ್ಕೋಬೇಕು ಸುಮಾರು ಮೂರು ನೂರು ಜನ ವಚನಗಳ ಬರೆದಿರುವುದನ್ನ ಅನುಭಾವ ಸಾಹಿತ್ಯ ಕೊಟ್ಟಿರುವುದನ್ನು ನಾವು ಕಾಣ್ತೇವೆ ಅದರಲ್ಲಿಯೂ ಅನುಭಾವ ಸಾಹಿತ್ಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಸಾಹಿತ್ಯದಲ್ಲಿ ಲಲಿತ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಅನುಭಾವ ಸಾಹಿತ್ಯ ಅಂತ ಹೇಳ್ತಾರೆ ಮೂರು ರೀತಿಯಲ್ಲಿ ವಿಂಗಡಿಸ್ತಾರೆ ಅದರಲ್ಲಿಯೂ ಸಹಿತ ಅನಕೃಷ್ಣ ಒಂದು ಹೇಳ್ತಾನೆ ಜಗತ್ತಿನಲ್ಲಿ ದೊಡ್ಡ ಭಾಷೆಯಾದ ಇಂಗ್ಲಿಷ್ ಯುರೋಪದಲ್ಲಿ ದೊಡ್ಡ ಭಾಷೆಯಾದ ಫ್ರೆಂಚ್ ಅವುಗಳಲ್ಲಿ ಎಷ್ಟೊಂದು ಅನುಭಾವ ಸಾಹಿತ್ಯವಿದೆಯೋ ಅದರ ಹತ್ತು ಪಟ್ಟು ಅನುಭಾವ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ ಅಂದ್ರೆ ಇದು ಸಾಮಾನ್ಯ ಏನ್ರಿ ವಚನ ಸಾಹಿತ್ಯದ ಅಗ್ಗಳಿಕೆಯನ್ನ ಒಬ್ಬ ಬ್ರಾಹ್ಮಣ ಪಂಡಿತ್ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ದಿವಾಕರ್ ಅಂತವರು ಉಪನಿಷತ್ತಿನಲ್ಲಿರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ ವಚನ ಸಾಹಿತ್ಯದಲ್ಲಿರುವುದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ ಇದೇನು ಸಾಮಾನ್ಯ ಅದು ಈಜಿತ್ ನಟ ಫೆದರಿನ್ ಕ್ಯಾಪ್ ತುರಾಯಿ ನಿಮಗೆ ಅಭಿಮಾನ ಪಡ್ಬೇಕು ವಚನ ಸಾಹಿತ್ಯ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇಡೀ ಜಗತ್ತಿನ ಮಾನವ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥ ಸಾಹಿತ್ಯ ಇದು ಅದು ಎಲ್ಲಿ ಹುಡ್ತು ಅಂದ್ರೆ ಅನುಭವ ಮಂಟಪದಲ್ಲಿ ಹುಟ್ಟಿತು ಅದಕ್ಕೆ ಕಾರಣೀಭೂತರು ಯಾರು ಅಂದ್ರೆ ಬಸವಣ್ಣನವರು ಅದನ್ನು ತಿಳ್ಕೋಬೇಕು ವ್ಯಕ್ತಿಗತವಾಗಿರ್ತಕ್ಕಂಥ ಅಧ್ಯಾತ್ಮ ಸಾರ್ವತ್ರಿಕವಾಗಬೇಕು ಎಂಬ ಘನ ಉದ್ದೇಶದಿಂದ ವಿಶಿಷ್ಟ ವರ್ಣ ವರ್ಗ ಜಾತಿ ಮತ ಸತ್ತಾಗಿರ್ತಕ್ಕಂಥ ದೇವರನ್ನ ಸಕಲ ಮಾನವ ಕುಲ ಕೋಟಿಯ ಸತ್ತನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಅನುಭವ ಮಂಟಪ ಅನ್ನುವಂಥ ಅಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಬಸವಣ್ಣವರು ಕಟ್ಟಿದರು ಈಗಿನ ವಿಶ್ವವಿದ್ಯಾಲಯಗಳಿಗೆ ನಾವು ಹೋಗಿ ನೋಡಿದ್ರೆ ಇಲ್ಲಿ ತಲೆಯನ್ನು ದೊಡ್ಡದನ್ನಾಗಿ ಮಾಡತಕ್ಕಂಥ ಹೃದಯವನ್ನು ಚಿಕ್ಕದನ್ನಾಗಿ ಮಾಡತಕ್ಕಂಥ ಶುಷ್ಕ ಶಿಕ್ಷಣವನ್ನು ನಾವು ನೋಡಬಹುದು ಇವತ್ತು ತಲೆನೂ ದೊಡ್ಡದಾಗಂಗಿಲ್ಲ ಹೃದಯವೂ ದೊಡ್ಡದಾಗಲ್ಲ ಇವತ್ತ ಬುದ್ಧಿನೂ ವಿಕಾಸ ಆಗೋದಿಲ್ಲ ಹೃದಯವೂನು ವಿಕಾಸ ಆಗೋದಿಲ್ಲ ಆದರೆ ಬಸವಣ್ಣನ ಅನುಭವ ಮಂಟಪದಲ್ಲಿ ಬುದ್ಧಿ ವಿಕಾಸವಾಗತಕ್ಕಂಥ ಹೃದಯವೂ ಅರಳತಕ್ಕಂಥ ತನೂ ಸಹ ಸಾರ್ಥಕವಾಗತಕ್ಕಂಥ ಆ ವಿಶ್ವವಿದ್ಯಾಲಯದಲ್ಲಿ ವಿದ್ಯೆಯನ್ನು ಕೊಡ್ತಿದ್ರು ಅಂದ್ರೆ ಮನುಷ್ಯನು ಮೂರು ಘಟಕಗಳಿಂದ ಆಗಿದ್ದಾನೆ ಮ್ಯಾನ್ ಇಜ್ ಎ ಕಾಂಪೋನೆಂಟ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ತನು ಮನ ಆತ್ಮ ಇವು ಮೂರು ವಸ್ತುಗಳದವು ತನುವಿನ ಪೋಷಣೆಗೆ ಏನು ಬೇಕು ಅನ್ನ ಬೇಕು ಮನದ ಪೋಷಣೆಗೆ ಜ್ಞಾನ ಬೇಕು ಆತ್ಮನ ಪೋಷಣೆಗೆ ಧ್ಯಾನ ಬೇಕು ಹಂಗಾರೆ ಅನ್ನವನ್ನು ಪಡ್ಕೋಬೇಕಾದ್ರೆ ಕಾಯಿಕ ಮಾಡಬೇಕು ಜ್ಞಾನವನ್ನು ಪಡ್ಕೋಬೇಕಾದ್ರೆ ಲಲಿತ ಕಲೆಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಆ ಧ್ಯಾನವನ್ನು ಮಾಡಬೇಕಾದ್ರೆ ಆಧ್ಯಾತ್ಮ ಧರ್ಮವನ್ನು ಅಳವಡಿಸಿಕೊಳ್ಬೇಕು ಅದಕ್ಕಾಗಿ ಮಟೀರಿಯಲ್ ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಈ ಮೂರೂ ಮೌಲ್ಯಗಳನ್ನು ಭೌತಿಕ ನೈತಿಕ ಆಧ್ಯಾತ್ಮಿಕ ಮೂರೂ ಮೌಲ್ಯಗಳನ್ನು ಅಳವಡಿಸಿಕೊಂಡು ತನು ಮನ ಆತ್ಮಗಳ ಸಮನ್ವಯ ವಿಕಾಸ ಮಾಡಿಕೊಂಡು ಮಾನವನು ಮಹಾದೇವನಾಗತಕ್ಕಂಥ ಶರಣನಾಗತಕ್ಕಂಥ ಒಂದು ದಿವ್ಯವಾದ ಭವ್ಯವಾದ ಅಭೂತಪೂರ್ವವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡತಕ್ಕಂಥ ಸಂಸ್ಥೆ ಅದಾಗಿತ್ತು ಅನುಭವ ಮಂಟಪ ಅದರಿಂದ ಏನಾಗತ್ತೆ ಸಮೃದ್ಧಿ ಸಂತೃಪ್ತಿ ಸಂವಿಧಾನ ಮೂರೂ ಮೌಲ್ಯಗಳ ಮನುಷ್ಯರಿಗೆ ಸಿಗ್ತವೆ ಭೌತಿಕ ಮೌಲ್ಯಗಳಿಂದ ಸಮೃದ್ಧಿ ಸಿಗ್ತವೆ ಸಮೃದ್ಧಿ ಎದರಿಂದ ಬರ್ತದ ಅನ್ನ ಅರಿವೆ ಆಶ್ರಯ ಔಷಧ ಅರಿವು ಈ ಐದು ಇದಕ್ಕೇನಂತಾರೆ ಶಿವಪಂಚಾಯತಗಳು ಅಂತ ಅನ್ನ ಫುಡ್ ಆಮೇಲೆ ಅರಿವೆ ಕ್ಲೋಸ್ ಆಶ್ರಯ ಶೆಲ್ಟರ್ ಔಷಧ ಮೆಡಿಕಲ್ ಏಡ್ ಅರಿವು ಎಜುಕೇಶನ್ ಈ ಐದು ಮೌಲ್ಯಗಳು ಅವಶ್ಯವಾಗಿ ಮನುಷ್ಯನಿಗೆ ಬೇಕು ಅಂತ ಇವತ್ತೆಲ್ಲ ಸೋಷಿಯಲಿಸಂ ಕಮ್ಯುನಿಸಮ್ ಹೇಳ್ತಾರೆ ಇದಕ್ಕೆ ಭೌತಿಕ ಮೌಲ್ಯಗಳಂತ ಈ ಶಿವ ಪಂಚಾಯತ್ಗಳನ್ನು ಬಸವಣ್ಣನವರು ಎಲ್ಲ ಮಾನವರಿಗೆ ಕೊಡುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅನುಭವ ಮಂಟಪದಲ್ಲಿ ಎದರ ಮುಖಾಂತರ ಕಾಯಕರಿ ಅಲ್ಲಿ ಒಂದು ತಿಳ್ಕೊಬೇಕು ಭಾರತದ ಧರ್ಮದ ಇತಿಹಾಸಗಳನ್ನು ನಾವು ಸೂಕ್ಷ್ಮವಾಗಿ ಅಭ್ಯಾಸನು ಮಾಡಿ ನೋಡಿದರೆ ಕಾಯಕಕ್ಕೆ ಯಾವ ಧರ್ಮದಲ್ಲಿ ಹೆಚ್ಚು ಬೆಲೆ ಇಲ್ಲ ನೀವು ನೋಡಿರ್ಬೇಕು ಜೈನರು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟರು ಆಮೇಲೆ ಗೌತಮ ಬುದ್ಧ ದಯೆಗೆ ಹೆಚ್ಚು ಮಾನವೀಯತೆಗೆ ಹೆಚ್ಚು ಒತ್ತು ಕೊಟ್ಟ ಶಂಕರಾಚಾರ್ಯರು ಜ್ಞಾನೋ ದೇವತು ಕೈವಲ್ಯಂ ಅಂತ ಹೇಳಿ ವಿದ್ಯೆಯೊಂದೇ ದೇವನಲ್ಲಿಸಿಸುವ ಸಾಧನ ಅಂತ ಹೇಳಿದರು ಇಲ್ಲಿ ಮಧ್ವಾಚಾರ್ಯರು ಭಕ್ತಿ ಹೆಚ್ಚು ಒತ್ತು ಕೊಟ್ಟರು ಹೀಗೆ ಒಬ್ಬೊಬ್ಬರು ಒಂದೊಂದು ವಸ್ತುಗಳಿಗೆ ಹೆಚ್ಚು ಮಹತ್ವ ಕೊಟ್ರೆ ಬಸವಣ್ಣನವರು ಇಡೀ ಎಲ್ಲ ವಿದ್ಯೆಯೊಂದೇ ದೇವನಲ್ಲಿಸಿಸುವ ಸಾಧನವೆಂದು ಹೇಳಿವ ಈ ಭರತ ಭೂಮಿಯಲ್ಲಿ ವಿದ್ಯೆಯೊಂದೇ ದೇವನಲ್ಲಿಸಿಸುವ ಸಾಧನವೇಕೆ ವಿದ್ಯೆಗಿಂತಲೂ ಮಿಗಿಲಾಗಿ ಉದ್ಯೋಗವೂ ದೇವನಲ್ಲಿಸುವ ಸಾಧನ ಅಂತ ಹೇಳಿ ಕಾಯಕಕ್ಕೆ ಪಟ್ಟ ಕಟ್ಟಿದೆ ಕಾಯಕಕ್ಕೆ ಪಟ್ಟ ಕಟ್ಟಿದಾಗ ಕಾಯಕ ಜೀವಿಗಳೆಲ್ಲ ಜೀವನ್ಮುಕ್ತರಾಗಲಿಕ್ಕೆ ಅವಕಾಶ ಪಡೆದುಕೊಂಡ್ರು ಅಲ್ಲೇನಿತ್ತು ಶ್ರೇಣೀಕೃತ ಸಮಾಜದೊಳಗ ಶ್ರೇಣೀಕೃತ ಸಮಾಜ ಅಂದ್ರೆ ಏನ್ ಗೊತ್ತಾ ಈಗ ನೋಡ್ರಿ ಶ್ರೇಣೀಕೃತ ಸಮಾಜ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ನಾಲ್ಕು ಶ್ರೇಣಿಗಳನ್ನ ವಿಂಗಡಿಸಿದರು ಹೊಲದಲ್ಲಿ ಕಷ್ಟಪಡೆ ದುಡಿತಕ್ಕಂಥವನು ಯಾವನು ರೈತ ಅವನು ಶೂದ್ರ ಯಾವ ರೈತ ದುಡಿದ್ರ ನಮ್ಮಂಥ ಸ್ವಾಮಿಗಳಿಗೆ ಅನ್ನ ಸಿಗ್ತದ ನಿಮ್ಮಂತ ವ್ಯಾಪಾರಸ್ಥರಿಗೆ ಮೊಮ್ಮು ಸಿಗತದ ನಿಮ್ಮಂತ ನೌಕರದಾರರಿಗೆ ಬ್ಯಾಂಕ್ ನೌಕರದಾರರಿಗೆ ಏನ್ ನೋಟ್ ಕಟ್ಕೊಂಡು ತಿಂತೀರಾ ನೀವು ಬಿರಾಕ್ರಸಿ ಪ್ರಭು ಎಲ್ಲರನ್ನೂ ರಕ್ಷಿಸತಕ್ಕಂಥವ್ರು ಅಂದ್ರೆ ರೈತರು ರಾಜಕಾರಣಿಗಳು ಇವತ್ತು ಯಾರೇ ಇರಲಿ ಎಲ್ಲರಿಗೂ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಯಾರು ರೈತ ಹಾಗೆ ಹಗಲು ರಾತ್ರಿ ಶ್ರಮಪಟ್ಟು ದುಡಿದು ಬೆವರ ಸುರಿಸಿ ಆ ಭೂಮಿಯಲ್ಲಿ ತನ್ನ ಬೆವರ ಸುರಿಸಿ ನೀರಿನೊಳನೆ ಬೆವರ ಹಾಕಿ ಬೆಳೆಯನ್ನು ಬೆಳೆದಿರತಕ್ಕಂಥ ನಿಸ್ವಾರ್ಥವಾಗಿರ್ತಕ್ಕಂಥ ಒಬ್ಬ ಕಾಯಕ ಯೋಗಿ ರೈತನನ್ನ ಶೂದ್ರ ಅಂತ ಕರೆದು ಅವನ ಸಂಸ್ಕಾರ ಇಲ್ಲದವನು ಅಂತ ಅವನಿಕ್ಕಿಂತ ಶ್ರೇಷ್ಠ ಯಾರಪ್ಪ ಅಂದ್ರೆ ವೈಶ್ಯ ವೈಶ್ಯ ಅಂದ್ರೇನು ನೀವು ನೆರಳ ಕೂತ್ಕೊಂಡು ತಕಡಿ ತೂಕೊಂಡು ತಗೊಳೋದು ಐದು ಪಾವಶೇರ ಕೊಡೋದು ಮೂರು ಪಾವಶೇರ್ ಮಾಡ್ಕೊಂಡು ಬಹಳಷ್ಟು ದುಡ್ಡು ಅವನು ನೀವೇನ್ ಮಾಡ್ದ ಈ ಶೂದ್ರನ ಹೆಗಲ ಮೇಲೆ ಕೂತಾ ಇನ್ ಆಮೇಲೆ ಇವನ ಹೆಗಲ ಮೇಲೆ ಯಾವ ಕೂತಾನ ಅಂದ್ರ ಅಂದ್ರ ಕ್ಷತ್ರಿಯ ಕ್ಷತ್ರಿಯ ಏನ್ ಮಾಡ್ತಾನ್ರಿ ಅಂದ್ರೆ ಯಾವಾಗಲೂ ಯುದ್ಧವಾದಾಗ ಯುದ್ಧಕ್ಕೆಲ್ಲ ಜನರನ್ನು ಕಳಿಸಿ ಸೈನಿಕರನ್ನು ಕಳಿಸಿ ತಾನು ಮಜಾ ಮಾಡ್ಕಂತ ರಂಗಮಂಟಪದಲ್ಲಿ ನೃತ್ಯ ಸಂಗೀತವನ್ನು ಕೇಳ್ತಾ ಆರಾಮದಲ್ಲಿ ಕಾಲ ಕಳೀತಕ್ಕಂತ ಹರಾಮಕೋರ ಈ ರಾಜರು ಅವನಿಗಿಂತಲೂ ಶ್ರೇಷ್ಠ ಅವನ ತೊಲೆ ಮೇಲೆ ಕುತಾನ ಅವನ ಮೇಲೆ ಯಾರು ಕೂತಾನ ಅಂತಂದ್ರೆ ಗಂಟಿ ಬಡಿತಕ್ಕಂಥ ಪೂಜಾರಿ ಕೂತಾನ ಗೊತ್ತಾ ಇವನ್ ಅವನ ಕಿತ್ಲ ಶ್ರೇಷ್ಠ ಟೈಪ್ ಆಫ್ ಸೊಸೈಟಿ ಈ ಜನ ಏನದ ಈ ನಾಲ್ಕು ಜನ ನಾಲ್ಕು ಜನರ ಭಾರ ಯಾರ ಮೇಲೆ ಅಂತ ಇವನು ಅಸ್ಪೃಶ್ಯನ ಮೇಲೆ ಅದ ಆ ಅಸ್ಪೃಶ್ಯನ ಬೆನ್ನ ಮೇಲೆ ಕೂತಿದ್ರಿಂದ ಅದು ಭಾರ ತಡಿಲಾರ್ದ ಅದು ಬಕುಬರ್ಲೆ ಬಿದ್ದೈತಿ ಡಬ್ಬು ಬಿದ್ದೈತಿ ಹಾಗೆ ಈ ಏನು ಒಂದು ಪದ್ಧತಿ ಇತ್ತಲ್ಲ ಈ ಪದ್ಧತಿಯನ್ನು ಹೊಡೆದು ಹಾಕಿ ಬಸವಣ್ಣವ್ರು ಏನ್ ಮಾಡಿದ್ರು ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟು ದೇವನಲ್ಲಿಸಿಸುವ ಸಾಧನ ವಿದ್ಯೆ ವಿದ್ಯೆ ಅಂತ ಏನ್ ಹೇಳಿದ್ರಲ್ಲ ದೇವನಲಿಸುವ ಸಾಧನ ವಿದ್ಯೆ ಒಂದೇ ಅಲ್ಲ ವಿದ್ಯೆಗಿಂತ ಮೇಲ ಉದ್ಯೋಗ ಒಂದು ಕಾಯಕ ಪಟ್ಟ ಕಟ್ಟಿದ್ರು ಅವಾಗ ಕಾಯಕ ಮಾಡುವ ಜೀವಿಗಳಿಗೆ ದೇವರನ್ನು ಕಾಣುವ ಸೌಭಾಗ್ಯ ಸೌಲಭ್ಯ ದೊರಕಿದೆ ಅದರಿಂದ ಏನಾದ್ರು ಕಾಯಕ ಜೀವಿಗಳು ಮುಕ್ತಾತ್ಮರಾಗಿರುವುದನ್ನು ಅನುಭವ ಮಂಟಪದಲ್ಲಿ ಕಾಣ್ತೀವಿ ಕಸ ಹುಡುಗೋರು ಕೊಟ್ಟವರು ಇವತ್ತಿಗರಂಥವರು ಮಡಿವಾಳರಂತವರು ಕ್ಷೌರಿಕರು ಇವತ್ತ ಹೊಲ ಹೊಡಿ ಹೊಲ ಕೆಲಸ ಮಾಡತಕ್ಕಂತ ಕಾರ್ಮಿಕರು ಈ ಸಾಮಾನ್ಯ ಶ್ರೀ ಸಾಮಾನ್ಯರೆಲ್ಲರೂ ಸಹಿತ ಅವರು ಅತ್ಯುನ್ನತವಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ಅಳವಡಿಸಿಕೊಂಡು ಹೆಣ್ಣು ಗಂಡು ಭೇದವಿಲ್ಲದೆ ಅಲ್ಲಿ ಅವಕಾಶ ಮಾಡಿಕೊಟ್ರು ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ವರ್ಣಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ಎಲ್ಲರಿಗೆ ಅವಕಾಶ ಕೊಟ್ಟಿರುವುದರಿಂದ ಎಲ್ಲ ಜಾತಿಯ ಎಲ್ಲ ಕಾಯಕದ ಎಲ್ಲ ಭಾಷೆಯ ಜನರನ್ನ ಅನುಭವ ಮಂಟಪದಲ್ಲಿ ನಾವು ಕಟ್ಟಿರುವುದನ್ನು ಕಾಣ್ತೇವೆ ಆದ್ರಿಂದ ಅನುಭವ ಮಂಟಪ ಅಂತಕ್ಕಂಥದ್ದು ಒಂದು ತಿಳಿಯಾದ ಕೊಳ ಇದ್ದ ಹಾಗೆ ಏನೋ ತಿಳಿಯಾದ ಕೊಳ ತಿಳಿಗೊಳದಲ್ಲಿ ಈಗ ಹಂಸ ಪಕ್ಷಿಗಳು ತೇಲ್ತಾವ ಅಲ್ಲಿ ಮುಳುಗಿದ್ದೇ ಶಾಂತಿ ತೇಲಿದ್ದೇ ಆನಂದ ಅನುಭವ ಮಂಟಪದ ತಿಳಿಯಾದ ಕೊಳದಲ್ಲಿ ಈ ಶರಣರು ಶರಣಿಯರೆಂಬ ರಾಜಹಂಶಗಳನ್ನು ತೇಲಿಬಿಟ್ಟ ಬಸವಣ್ಣ ಅಲ್ಲಿ ಮುಳುಗಿದ್ದೇ ಶಾಂತಿ ತೇಲಿದ್ದೇ ಆನಂದ ಇಟ್ ಈಸ್ ಇನ್ಫಿನಿಟ್ ಲೂಮಿನಸ್ ಸೈಲೆನ್ಸ್ ಅಂತ ಅಂಥ ಆ ರಾಜಹಂಸಗಳನ್ನ ಆ ಶರಣ ಶರಣಿಯರನ್ನ ಅನುಭವ ಮಂಟಪದಲ್ಲಿ ತಿಳಿಯಾದ ಕೊಳದಲ್ಲಿ ನಾವು ನೋಡಬಹುದು ಒಮ್ಮೆ ಅನುಭವ ಮಂಟಪದ ಸಮ್ಯಕ್ ದರ್ಶನವನ್ನು ಮಾಡಿದ್ರೆ ನಮಗ ಅದ್ಭುತ ಆಶ್ಚರ್ಯ ಅನ್ನಿಸ್ತದೆ ಅನುಭವ ಮಂಟಪ ಅಂತಂದ್ರೆ ತಲೆ ತಲೆಗಳ ಗುದ್ದಾಟ ಮಾಡತಕ್ಕಂತಹ ವಾದಸಂತಿ ಆಗಿರಲಿಲ್ಲ ತಲೆ ತಲೆ ಗುದ್ದಾಟ ಮಾಡೋದಂದ್ರೆ ಹೆಂಗ್ ಟಗರ ಟಗರಿನ ಗುದ್ದಾಟ ಕೋಣ ಕೋಣಗಳ ಗುದ್ದಾಟ ಹುಂಜು ಹುಂಜುಗಳ ತಿಕ್ಕಾಟ ನೋಡಿದ್ರೆ ನಿಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಇಬ್ರು ಪಂಡಿತರು ವಾದ ಮಾಡ್ತಾ ಇದ್ರೆ ಅಲ್ಲಿ ದ್ವೇಷಾಸೂಯಗಳ ಕಿಡಿಗಳನ್ನು ನಾವು ಕಾಣಬಹುದೇ ವಿನ ಅನುಭಾವಿಗಳಾದವರು ತಲೆ ತಲೆಗಳ ಗುದ್ದಾಟ ಮಾಡೋದಿಲ್ಲ ಹೃದಯ ಹೃದಯದ ಮಂಥನ ಮಾಡ್ತಾರೆ ಹೃದಯ ಹೃದಯ ಮಂಥನ ಮಾಡುವ ಅನುಭಾವಿಯ ಉದ್ದೇಶ ಏನಿರ್ತದೆ ಅಂದ್ರೆ ತಾನು ಕಂಡಿರುವ ಅನುಭವ ಇನ್ನೊಬ್ಬರಿಗೆ ತಿಳಿಸಬೇಕು ಅನ್ನುವ ಸೌಜನ್ಯ ಇರ್ತದೆ ಸದುಹೃತ ಇರ್ತದೆ ಪಂಡಿತನಿಗೇನಿರ್ತದೆ ಅಂದ್ರೆ ತಾನು ಪಡೆದುಕೊಂಡ ಜ್ಞಾನದ ಪ್ರಖರತೆಯಿಂದ ಅವನನ್ನು ಸೋಲಿಸಬೇಕು ಅಪಮಾನ ಮಾಡಬೇಕು ತಾನು ಗೆದೆಯಬೇಕೆನ್ನುವ ಠೇಂಕಾರ ಅಹಂಕಾರ ಇರ್ತದೆ ಆದ್ದರಿಂದ ಬಸವಣ್ಣ ಪಂಡಿತರನ್ನ ಅನುಭವ ಮಂಟಪದಲ್ಲಿ ಅವರು ಕೂಡಿಸಿ ಒಬ್ರೊಬ್ಬರು ತಿಕ್ಕಾಡೋದು ಜಗಳಾಡೋದು ಬಡದಾಡೋದು ಕೋಣಿನಂತೆ ಗುದ್ದಾಡ್ತಕ್ಕಂಥ ಮಾಡೋ ಗುದ್ದಾಟದ ಶಾಂತಿಯನ್ನು ಮಾಡಲಿಲ್ಲ ಹೃದಯ ಹೃದಯಗಳ ಒಂದು ಅನುಭವದ ಮಂಥನ ಮಾಡಿ ವಚನ ಸಾಹಿತ್ಯ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ತತ್ವ ಕೊಡ್ತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತೀವಿ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಏನಪ್ಪಾ ಅಂತಂದ್ರೆ ಅನುಭವ ಮಂಟಪ ಅಂದ್ರೆ ಒಂದು ಹರಿವೆಯಾಗಿತ್ತು ಯಾಕಂದ್ರೆ ಒಂದು ಹರಿವಿ ಇರ್ತವೆ ಹರಿವೆ ಅಂದ್ರೆ ಗಡಿಗೆ ಮಡಿಕೆ ಅಲ್ಲಿ ಏನ್ ಮಾಡ್ತಾರ ಕೆನೆ ಮೊಸರನ್ನು ಹಾಕ್ತಾರ ಆಮೇಲೆ ಏನ್ ಮಾಡ್ತಾರ ಹೆಣ್ಮಕ್ಳು ಗೊತ್ತಿದ್ವು ಒಂದು ಕಡಗೋಲು ಇಡ್ತಾರ ಆಮೇಲೆ ಒಂದು ಹಗ್ಗ ಕಟ್ತಾರ ಹಗ್ಗ ಏನು ಮಾಡ್ತಾರ ಮಂಥನ ಮಾಡ್ತಾರ ಅವಾಗ ಏನ್ ಬರ್ತದ ಬೆಣ್ಣೆ ಬರ್ತದ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ದೃಷ್ಟಾಂತ ಈ ದೃಷ್ಟಾಂತವನ್ನು ಅನುಭವ ಮಂಟಪಕ್ಕೆ ಕೋಲಿಸಬಹುದು ದ್ರಾಷ್ಟಾಂತ ಅಂದ್ರೆ ಏನ್ರಿಯತ್ತ ನೀವು ಕೇಳಿದ್ರೆ ಅನುಭವ ಮಂಟಪ ಎಂಬುದೇ ಒಂದು ದೊಡ್ಡ ಹರಿವೆ ಅದರಲ್ಲಿ ಸದ್ಭಕ್ತಿ ಎಂಬುದೇ ಕೆನೆ ಮೊಸರು ತತ್ವನಿಷ್ಠೆ ಎಂಬುದೇ ಕಡೆಗೋಲು ಸದಾಚಾರವೆಂಬುದೇ ಹಗ್ಗ ಈ ಹೆಂಗಳಿಯರು ಯಾರು ಅಂದ್ರ ಏಳ್ನೂರ ಎಪ್ಪತ್ತು ಅಮರಗಣಗಳೆಂಬ ಶರಣ ಶರಣಿಯರೇ ಇಲ್ಲಿ ಹೆಂಗಳಿಯರು ಅನುಭವದ ಮಂಥನ ಮಾಡಿದರು ಆವಾಗ ಲಿಂಗವಂತ ಧರ್ಮನೂ ನವನೀತ ಬಂತು ಹೆಂಗ ಬಂತು ಅಂದ್ರ ಅದು ಬೆಣ್ಣೆ ಹೆಂಗ ಬರ್ತದ ಆ ಹಾಲಿನ ಮಜ್ಜಿಗೆ ಮಜ್ಜಿಗೆಯಲ್ಲಿ ಹೆಂಗ ಬೆಣ್ಣೆ ಬರ್ತದ ಹಾಗೆ ಇಲ್ಲಿ ಅವರ ಅನುಭವದ ಒಂದು ಮಜ್ಜಿಗೆಯಲ್ಲಿ ಆ ಧರ್ಮ ಅನ್ನುವಂಥ ನವನೀತ ಬರ್ತದೆ ಇದು ಹೊಸ ನವನೀತ ನವನವನೀತ ಇದು ಹೊಸ ಧರ್ಮ ಹೆಂಗ್ ಬಂತ್ರಿ ಅಂದ್ರ ಈ ಅನುಭವ ಮಂಟಪದ ಎಲ್ಲ ಶರಣರು ಅನುಭವದ ಮಂಥನದಿಂದ ಬಂದಿರತಕ್ಕಂಥದ್ದು ಇಲ್ಲಿ ಒಂದು ಮಾತನ್ನು ತಿಳ್ಕೊಬೇಕು ಏನು ಅಂದ್ರೆ ಉಳಿದವರು ಒಬ್ಬೊಬ್ಬರು ಪ್ರವಾದಿಗಳು ಹೇಳ್ಕೋತ ಹೋದ್ರು ಅದನ್ನ ಕೇಳ್ಕೋತ ಹೋದ್ರು ಅವ್ರು ಹೇಳಿದ್ದನ್ನೇ ಧರ್ಮ ಗ್ರಂಥ ಅಂತ ಮಾಡಿದ್ರು ಯೇಸುಕ್ರಿಸ್ ಹೇಳಿದ್ದೆ ಬೈಬಲ್ ಆಯಿತು ಮೊಹಮ್ಮದ್ ಪೈಗಂಬರ್ ಹೇಳಿದ್ದೆ ಕುರಾನ್ ಆಯಿತು ಗುರುನಾನಕ್ ಹೇಳಿದ್ದೆ ಗ್ರಂಥ ಸಾಹಿಬ್ ಆಯಿತು ಬುದ್ಧ ಹೇಳಿದ್ದೆ ಬುದ್ಧ ತ್ರಿಪೀಠಿಕ ಆಯಿತು ಬ ಧಮ್ಮಪದ ಆಯಿತು ಆದರೆ ಇಲ್ಲಿ ಏನು ವೈಶಿಷ್ಟ್ಯ ಅಂದ್ರೆ ಬಸವಣ್ಣರು ಒಬ್ಬರೇ ಹೇಳಲಿಲ್ಲ ಬಸವಾದಿ ಪ್ರಮುಖರೆಲ್ಲರೂ ಹೇಳಿದರು ಬಸವಾದಿ ಪ್ರಮಥರೆಲ್ಲರೂ ಕೂಡಿಕೊಂಡು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಒಂದು ಹೊಸ ಧರ್ಮವನ್ನು ಕೊಡ್ತ ಆದ್ರೆ ಬಸವಣ್ಣನಿಗೆ ಅದ್ರ ಅಗ್ಗಳಿಕೆ ಸಲ್ಲಬೇಕು ಅಂತ ಹೇಳ್ತೀನಿ ಬಸವಣ್ಣ ಇಲ್ಲದಿದ್ರೆ ಅನುಭವ ಮಂಟಪ ಇಲ್ಲ ಅನುಭವ ಮಂಟಪ ಇಲ್ಲಿದ್ರೆ ಶರಣಿಯಲ್ಲೊಬ್ಬನು ಸೇರ್ತಿರ್ಲಿಲ್ಲ ಶರಣಿಯಲ್ಲೊಬ್ಬರು ಸೇರದೆ ಇದ್ರೆ ವಚನ ಸಾಹಿತ್ಯ ಹುಡ್ತಿರ್ಲಿಲ್ಲ ಆವಾಗ ಒಂದು ಹೊಸ ಧರ್ಮದ ಬೆಣ್ಣೆ ಬರ್ತಿರ್ಲಿಲ್ಲ ನವನೀತ ಬರ್ತಿರ್ಲಿಲ್ಲ ಆದ್ರಿಂದ ಅನುಭವ ಮಂಟಪವನ್ನು ಕಟ್ಟಿರ್ತಕ್ಕಂಥ ಬಸವಣ್ಣನಿಗೆ ನಾವು ಶ್ರೇಯಸ್ಸನ್ನು ಕೊಡಬೇಕಾಗ್ತದೆ ಇಲ್ಲಿ ಒಂದು ಮಾತು ತಿಳ್ಕೊಬೇಕು ಏನಂತಂದ್ರೆ ಬಸವಣ್ಣ ಒಬ್ಬ ಮಹಾಪ್ರವಾದಿ ಅಂತ ಹೇಳಿದ್ವಿ ಕೆಲವರು ಬಸವಣ್ಣ ಹೆಂಗ್ ಪ್ರವಾದಿ ಅಂತ ಕೇಳ್ತಾರೆ ಅವ್ರಿಗೆ ಪ್ರಾಯಶ ಪ್ರವಾದಿ ಅಂದ್ರೆ ಏನೋ ಗೊತ್ತಿಲ್ಲ ಅಂತ ಅನಿಸ್ತದ ಒಂದು ಉದಾಹರಣೆ ಹೇಳ್ತೀನಿ ಈಗ ನೋಡ್ರಿ ಇಲ್ಲೊಂದು ಕಂಪೌಂಡ್ ಈ ಕಂಪೌಂಡ್ ಆಚೆಗೆ ಒಂದು ಸುಂದರವಾಗಿರ್ತಕ್ಕಂಥ ರಸಪುರಿ ಮಾವಿನ ಗಿಡ ಹೌದಾ ಈ ರಸಪುರಿ ಮಾವಿನ ಗಿಡ ಇದ್ದಾಗ ಒಬ್ಬ ಪಂಡಿತ ಆ ಹಣ್ಣನ್ನು ನೋಡಿ ವರ್ಣನ ಮಾಡ್ತಾನೆ ವರ್ಣನ ಮಾಡಿದ್ದೆ 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 ಹಣ್ಣು ತಿನ್ನಲಾರ್ದೆ ಮಾಡಿದ್ದೆ ಮಾಡಿದ್ದೆ ಮಾಡಿದ್ದ ಅವ್ನಿಗೆ ಏನಂತಾರಪ್ಪ ಅಂತಂದ್ರೆ ಪಂಡಿತ ಅಂತಾರೆ ನಾ ಹಣ್ಣು ಅಂತ ಎಲ್ಲೆಲ್ಲಿ ಹೇಳ್ತೀನಿ ಅವ ನೀವು ದೇವರು ಅಂತ ಪ್ರಕಟದಾಗ ಹಾಕೊಂಡ್ಬಿಡಿ ಅಂದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಕೈತೆ ಅಂದ್ರೆ ಹಣ್ಣಿನ ವರ್ಣನೆ ಮಾಡುವ ಅರ್ಥಾತ್ ದೇವರ ವರ್ಣನೆ ಮಾಡುವ ಅವನು ಪಂಡಿತ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇದ್ದಾನೆ ಆಮೇಲೆ ಇನ್ನೊಬ್ಬ ಬರ್ತಾನ ಏನು ಮಾಡ್ತಾನ ಹಣ್ಣು ತಿಂತಾನ ಆದ್ರ ವರ್ಣನೆ ಮಾಡಕ್ ಬರಲ್ಲ ಅವನಿಗೆ ಯಾಕ ಅವನಿಗೆ ಸಾಹಿತ್ಯ ಶಕ್ತಿ ಇಲ್ಲ ಅದಕ್ಕೆ ಏನ್ ಮಾಡ್ತಾನ ಆಹಾ ಆಹಾ ಬರೀ ಹಣ್ಣು ತಿಂದು ತನ್ನೇ ಸಿಕ್ತಾನೆ ಸಂತೋಷ ಪಡ್ತಾನೆ ಅವನಿಗೆ ಏನಂತಾರ ಮಿಸ್ಟಿಕ್ ಅಂತ ಅನುಭಾವಿ ಅಂತ ರಾಮಕೃಷ್ಣ ಪರಮೋಸರ್ ಇದ್ದಾನೆ ಆಮೇಲೆ ಇನ್ನೊಬ್ಬರ್ತಾನೆ ಅವನೇನ್ ಮಾಡ್ತಾನ ಹಣ್ಣು ತಿಂತಾನ ಆ ತಿಂದಾಗ ತನಗಾಗಿರುವ ಆನಂದದ ಅನುಭೂತಿಯನ್ನ ಸಾಹಿತ್ಯ ರೂಪದಲ್ಲಿ ಕೊಡ್ತಾನೆ ಅವನಿಗೇನಂತಾರ ದಾರ್ಶನಿಕ ಅಂತ ಪ್ರಭುದೇವ ಚನ್ನಬಸವಣ್ಣ ಸಿದ್ಧರಾಮೇಶ್ವರ ಸಿದ್ದರಾಮೇಶ್ವರು ಅಕ್ಕ ಮಹಾದೇವಿ ಅರವಿಂದ್ರು ವಿವೇಕಾನಂದರು ಇವರೆಲ್ಲ ದಾರ್ಶನಿಕರು ತಮ್ಮ ಅನುಭೂತಿಯನ್ನ ಅನುಭವನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅವರು ಅನುಭಾವಿಗಳು ಅದಕ್ಕೆ ದಾರ್ಶನಿಕರು ಅಂತ ಸಿಯರ್ಸ್ ಇನ್ನೊಬ್ಬ ಇರ್ತಾನೆ ಅವ್ರು ಏನ್ ಮಾಡ್ತಾರಪ್ಪ ಹಣ್ಣು ಗಿಡ ಏರಿ ಹೋಗಿ ಹಣ್ಣನ್ನ ತೆಗೆದುಕೊಂಡು ತಿಂದು ಆ ಆನಂದದ ಅನುಭೂತಿಯನ್ನ ಆ ಸುಖವನ್ನ ಆ ಬ್ರಹ್ಮಾನಂದವನ್ನ ಲಿಂಗಾನಂದ ಆತ್ಮಾನಂದವನ್ನು ಅನುಭವಿಸಿ ಅಯ್ಯೋ ನಾನೊಬ್ನೇ ಪಡ್ಕೊಂಡು ಈ ಸುಖ ಅನುಭವಿಸಿದ್ರೆ ಹೆಂಗಪ್ಪ ನಾನು ಪಡೆದುಕೊಂಡಿರ್ತಕ್ಕಂತ ಈ ಸಾಮರಸ್ಯದ ಆ ಆನಂದದ ಅನುಭೂತಿಯನ್ನ ಜನಸಾಮಾನ್ಯರು ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ಆ ರುಚಿಯನ್ನ ಎಲ್ಲರಿಗೂ ತೋರಿಸ್ಬೇಕಂತ ಆ ಹಣ್ಣನ್ನು ಕಿತ್ತುಕೊಂಡು ಜನರಿಗೆಲ್ಲ ಕೊಡ್ತಾನೆ ಅವನಿಗೇನಂತಾರ ಪ್ರಭಾದಿ ಅಂತಾರ ಬಸವಣ್ಣ ಅಂತ ಪ್ರಭಾದಿ ಆ ದೇವನನ್ನು ಕೊಂಡು ದೇವನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ಬಸವಣ್ಣ ಲಿಂಗಾಂಗ ಸಾಮರಸ್ಯದ ಆ ರುಚಿಯನ್ನ ಜನಸಾಮಾನ್ಯರು ಪಡಿರಿ ಅಂತ ತಿಳ್ಕೊಂಡು ಆ ದೇವನನ್ನು ಸಾಕಾರ ಮಾಡಿ ಕರಸ್ಥಳಕ್ಕೆ ಕೊಟ್ಟು ನೀವು ಕರಸ್ಥಳದಿಂದ ಉರಸ್ಥಳ ಉರಸ್ಥಳದಿಂದ ಜ್ಞಾನಸ್ಥಲಕ್ಕೆ ಅದನ್ನು ಅದನ್ನ ಪಡೆಕೊಂಡು ಲಿಂಗಾಂಗ ಸಾಮರಸ್ಯ ಎಂದು ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ಬರೀ ಹೇಳು ಅನುಭವ ಮಂಟಪದಲ್ಲಿ ಪ್ರಯೋಗಶಾಲೆಯನ್ನಾಗಿ ಮಾಡಿ ಅವರನ್ನೆಲ್ಲ ರೀತಿ ತರಬೇತಿ ಮಾಡಿ ಅವರೆಲ್ಲರನ್ನೂ ಅನುಭಾವಿಗಳನ್ನಾಗಿ ಮಾಡಿದ ಬಸ್ ಮಾಡಿದ ತಿಳ್ಕೋಬೇಕು ಇದು ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆ ಅಲ್ಲ ಪ್ರಾಯಶ ಒಬ್ಬ ಪ್ರವಾದಿ ತನ್ನ ಕಾಲದಲ್ಲಿ ಇಷ್ಟು ಸಂಖ್ಯೆ ಜನರನ್ನ ಅವರು ಉದ್ಧಾರ ಮಾಡಲಿಲ್ಲ ಅದೇನಾಗ್ಬಿಟ್ರಿ ಕೆಲವರು ತಮ್ಮ ಪ್ರವಾದಿಗಳನ್ನು ಭಾರಿ ಬೂಸ್ಟ್ ಮಾಡ್ತಾರೆ ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ದೊಡ್ಡ ಧರ್ಮವಾಗಿರ್ತಕ್ಕಂತಹ ಕ್ರಿಶ್ಚಿಯನ್ ಧರ್ಮದ ಪ್ರವಾದಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತ ಅವನಿಗೆ ಕೇವಲ ಹನ್ನೊಂದು ಜನ ಶಿಷ್ಯರಿದ್ರು ಅದ್ರಾಗ ಒಬ್ಬ ಕೈ ಕೊಟ್ಟ ಜೋಡಾಸ್ ಆದರೂ ಆದ್ರೂ ಸಹಿತ ಅವ್ರು ಹತ್ತು ಜನ ಶಿಷ್ಯರು ಇವತ್ತು ಒಂದು ನೂರ ಅರವತ್ತು ಕೋಟಿ ಜನ ಅನುಯಾಯಿಗಳನ್ನು ಮಾಡ್ಯಾರ ಆರ ಬಸವಣ್ಣನ ಕಾಲದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಅನುಯಾಯಿಗಳಿದ್ರು ಅದರಲ್ಲಿ ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳಿದ್ರು ಮುಕ್ತಾತ್ಮಳಿದ್ರು ಮೂರ್ನೂರು ಜನ ಸಾಹಿತ್ಯವನ್ನು ರಚಿಸಿರುವ ದಾರ್ಶನಿಕರಿದ್ರು ಅದರಲ್ಲಿ ಅರವತ್ತು ಜನ ಮುಕ್ತಾತ್ಮ ಹೆಣ್ಣು ಮಕ್ಕಳಿದ್ರು ಮೂವತ್ತು ಜನ ಹೆಣ್ಣು ಮಕ್ಕಳು ದಾರ್ಶನಿಕರಿದ್ರು ಸಾಹಿತ್ಯವನ್ನು ಕೊಟ್ಟಾರ ವಚನ ಸಾಹಿತ್ಯವನ್ನು ಕೊಟ್ಟಾರೆ ಹೆಣ್ಣು ಶೂದ್ರ ಹೆಣ್ಣು ಸಂಸ್ಕಾರ ಅನ್ನುವ ಕಾಲದೊಳಗ ಬಸವಣ್ಣವರು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲಿ ಹೆಣ್ಣು ಸಾಕ್ಷಾತ್ ಕಲಿಸಿದ್ದ ಮಲ್ಲಿಕಾರ್ಜುನ ಅಂತ ತಿಳಿದುಕೊಂಡು ಹೆಣ್ಣಿಗೆ ದೈವತ್ವದ ಪಟ್ಟವನ್ನು ಕಟ್ಟಿದರು ಅಷ್ಟೇ ಅಲ್ಲ ಅವರಿಗೆ ಸಾಧನ ಮಾರ್ಗದಲ್ಲಿ ಅವರ ಹೆಣ್ಣು ಮಕ್ಕಳನ್ನ ಬಿಟ್ಟರೆ ಗಂಡುಸಿರಿಕ್ಕಿಂತಲೂ ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ಮುಂದೆ ಹೋದ್ರು ಅದು ನಿಜವಾದಂತಹ ಮಾತು ಅಕ್ಕ ಮಹಾದೇವಿ ಅನುಭಾವ ಸಾಹಿತ್ಯವನ್ನು ಓದಿದರೆ ಲಿಂಗಮ್ಮನ ಯೋಗ ಸಾಹಿತ್ಯವನ್ನು ಓದಿದ್ರೆ ಆ ಲಿಂಗಮ್ಮನ ಒಂದು ಕುಂಡಲಿನಿ ಯೋಗವನ್ನ ಅಕ್ಕನಾಗಮನ ಕುಂಡಲಿನಿ ಜಾಗೃತಿಯಾಗಿರ್ತಕ್ಕಂಥ ಚಕ್ರ ಭೇದ ಮಾಡತಕ್ಕಂಥ ವಿಧಾನವನ್ನು ಕಂಡ್ರೆ ನಮಗ ಆಶ್ಚರ್ಯವೂ ಆಶ್ಚರ್ಯ ಒಬ್ರಿಗಿಂತ ಒಬ್ರು ಒಬ್ಬರಿಗಿಂತಲೂ ಒಬ್ರು ಒಬ್ರಿಗಿಂತೂ ಒಬ್ರು ಯೋಗದಲ್ಲಿ ಬಲಿದ್ರು ಆಧ್ಯಾತ್ಮದ ಬಲಿದ್ರು ಅನುಭವಿಗಳಾಗಿರುವುದನ್ನು ನಾವು ಕಾಣ್ತೇವೆ ಹೀಗೆ ಹೆಣ್ಣು ಮಕ್ಕಳು ಸಹ ಮುಂದೆ ಬಂದರು ಶೂದ್ರರಾಗಿರ್ತಕ್ಕಂಥ ಜನ ಸಹಿತ ಸಂಸ್ಕಾರವನ್ನು ಪಡೆದುಕೊಂಡು ಅವರು ಮಹಾಯೋಗಿಗಳಾದರು ತಪಸ್ವಿಗಳಾದರು ಜ್ಞಾನಿಗಳಾದರು ಜೀವನ್ಮುಕ್ತರಾದರು ಈ ಸಾಧನೆಯನ್ನು ಸಾಮಾನ್ಯ ಸಾಧನೆ ಅಂತ ತಿಳ್ಕೋಬಾರದು ಅದಕ್ಕಾಗಿ ಬಸವಣ್ಣನವರನ್ನು ನಮ್ಗೆ ಈ ಧರ್ಮದ ಆದಿಗುರು ಅಂತ ನಾವು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಈಗ ನೋಡ್ರಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾವು ಕೆ ಆರ್ ಸಾಗರ್ ಅಂತಕ್ಕಂಥದ್ದು ಒಂದು ಅಣೆಕಟ್ಟದ ಡ್ಯಾಮ್ ಇದ್ರ ಯಾರು ಕಟ್ಟ್ಯಾರ್ರಿ ಇದ್ರ ಶಿಲ್ಪಿ ಯಾರು ಅಂತ ಕೇಳ್ತೀವಿ ನೀವೇನ್ ಹೇಳ್ತೀರಿ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಅಂತ ಹೇಳ್ತೀರಿ ಎಲ್ಲರೂ ಹೇಳ್ತಾರ ಎಲ್ಲರಿಗೂ ಗೊತ್ತು ಆದ್ರ ಡಾಕ್ಟರ್ ವಿಶ್ವೇಶ್ವರಯ್ಯನ ಒಬ್ಬರೇ ಕೆ ಆರ್ ಸಾಗರ್ ಕಟ್ಟಲಿಲ್ಲ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅವ್ರ ಕೈ ಕೆಳಗ ಅನೇಕ ಚೀಫ್ ಇಂಜಿನಿಯರ್ಸ್ ಅನೇಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅನೇಕ ಎಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ವಾಡ್ರು ಎಲ್ಲ ಜನ ಸಾವಿರಾರು ಜನ ಕೆಲಸ ಮಾಡಿದರು ಸಾವಿರಾರು ಜನ ಕೆಲಸ ಮಾಡಿದಾಗ ಒಂದು ಆರ್ ಸಾಗರ ಡ್ಯಾಮ್ ಆಯ್ತು ಎಲ್ಲರೂ ಕೆಲಸ ಮಾಡಿದರೂ ಸಹಿತ ಶ್ರೇಯಸ್ಸು ವಿಶ್ವೇಶ್ವರಿ ಯಾಕೆ ಹೋಗುತ್ತೆ ಅಂದ್ರೆ ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥ ಎಂಜಿನಿಯರ್ ಸ್ಕಿಲ್ ಅದ ಅದು ಬಹಳ ದೊಡ್ಡ ಉಳಿದವರು ಏನು ವಾಟ್ರ್ ಕಲ್ಲಿ ಇಡ್ತಾರ ಹೋಗ್ತಾರ ಆದ್ರಿಂದ ಇಷ್ಟು ಕಿಲೋಮೀಟರ್ ವರೆಗೆ ನೀರು ನಿಲ್ಲಬೇಕು ಇಷ್ಟು ಕ್ಯೂಸೆಕ್ಸ್ ನೀರು ನಿಲ್ಲಬೇಕು ಇದರಿಂದ ಇಷ್ಟು ಇಪ್ಪತ್ತು ಲಕ್ಷ ಎಕರೆ ನೀರಾವರಿ ಆಗಬೇಕು ಅನ್ನುವಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥ ಏನು ಅದ್ಭುತ ತಲಿ ಐತಲ್ಲ ಆ ತಲಿಗೆ ನಾವು ಹೆಂಗೆ ಬೆಲೆ ಕೊಡ್ತೀವೋ ಹಂಗೆ ಅನುಭವ ಮಂಟಪ ಅನ್ನುವಂಥ ಕೆ ಆರ್ ಸಾಗರವನ್ನು ಕಟ್ಟಿರ್ತಕ್ಕಂಥ ಮಹಾಶಿಲ್ಪಿ ಯಾರು ಅಂದ್ರೆ ಬಸವಣ್ಣ ಆದ್ರೆ ಪ್ರಭುದೇವ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಅಂತ ಚೀಫ್ ಇಂಜಿನಿಯರ್ಸ್ ಅದಾರ್ ಬೇರೆ ಬೇರೆ ಶರಣರು ಜಿಗುಟಿ ಇಂಜಿನಿಯರ್ಸ್ ಅದಾರ ಅಲ್ಲಿ ಅನೇಕ ಶರಣರು ಅದನ್ನು ಅನುಭವ ಮಂಟಪ ಅನ್ನುವಂಥ ಕೆ ಆರ್ ಸಾಗರಕ್ಕೆ ತರ್ಮೆಯಾಗಿರುವ ಸೇವೆಯನ್ನ ಮುಡಿಪಿಟ್ಟು ಅದನ್ನು ಕಟ್ಟಿದ್ದಾರೆ ಅವರೆಲ್ಲರೂ ಅದನ್ನ ಕಟ್ಟಿ ವಚನ ಸಾಹಿತ್ಯ ಅನ್ನುವಂತ ಒಂದು ಮಹಾಸಾಗರವನ್ನೇ ನೆಲೆಸಿದಾರೆ ಅವರು ಆ ಮಹಾಸಾಗರ ಕಟ್ಟ್ಯಾರ ಅಂತ ತಿಳ್ಕೊಂಡು ಆ ಸಾಗರದ ನೀರು ಕಾಲುವೆ ಮುಖಾಂತರವಾಗಿ ಪುಸ್ತಕದ ಮುಖಾಂತರವಾಗಿ ನಮಗೆ ಸಿಗುತ್ತದೆ ಅಂತ ತಿಳ್ಕೊಂಡು ಇವತ್ತು ನಾವು ಅದನ್ನು ಕೊಟ್ಟಾಗ ಜಗತ್ತು ಉದ್ಧಾರ ಹಾಕದ ಲಕ್ಷೋಪ ಲಕ್ಷ ಎಕರೆ ಭೂಮಿ ನೀರು ಹ್ಯಾಂಗಣತದ ಹಾಗೆ ಕೋಟಿ 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 ಜನರ ಹೃದಯವನ್ನು ತಣಿಸ್ತಕ್ಕಂಥ ಒಂದು ವಚನ ವಾಹಿನಿಯನ್ನ ಇವತ್ತು ನಾವು ಕೊಡಬಹುದು ಅದು ಕೆ ಆರ್ ಸಾಗರ ಇಲ್ಲದ್ರೆ ಕಾಲುವೆ ಇರಲ್ಲ ಕಾಲುವೆ ಇಲ್ಲದಿದ್ರೆ ಹೊಲಕ್ಕ ನೀರಿಲ್ಲ ಹಾಗೆ ಅನುಭವ ಮಂಟಪವನ್ನು ಇಲ್ಲದಿದ್ರೆ ವಚನ ಸಾಹಿತ್ಯದ ವಾಹಿನಿ ಇರ್ತಿರ್ಲಿಲ್ಲ ನಾವು ಈಗ ಹೇಳಿ ಜನತೆಯನ್ನು ತಣಿಸಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ ಅದಕ್ಕಾಗಿ ಆ ಕೆ ಆರ್ ಸಾಗರವನ್ನು ಕಟ್ಟಿದ ಶಿಲ್ಪಿ ವಿಶ್ವೇಶ್ವರ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತೀವೋ ಈಗ ಅನುಭವ ಮಂಟಪ ಅನ್ನುವಂಥ ಕೆ ಆರ್ ಸಾಗರವನ್ನು ಕಟ್ಟಿದ ಮಹಾಶಿಲ್ಪಿ ಯಾರು ಅಂತಂದ್ರೆ ಬಸವಣ್ಣನವರು ಅದಕ್ಕಾಗಿ ಬಸವಣ್ಣನಿಗೆ ಆ ಸ್ಥಾನ ಹೆಚ್ಚು ಹೋಗುತ್ತೆ ಅದಕ್ಕಾಗಿ ಬಸವಣ್ಣನಿಗೆ ಮಹಾಪ್ರವಾದಿ ಅಂತ ನಾವು ಹೇಳೋದು ಇನ್ನೊಂದು ಮಾತನ್ನು ನಾ ನಿಮ್ಗೆ ಹೇಳ್ಬೋದು ಒಂದು ಅನುಭವ ಮಂಟಪ ಅಂದ್ರೆ ಒಂದು ಜೇನ್ ಗುಡ ಇದ್ದಾಗ ಜೇಂಗೊಡ ನೀವು ನೋಡಿದ್ದೀರ ಅಲ್ಲಿ ಅನೇಕ ದುಂಬಿಗಳಿರ್ತಾವ ಜೇನ್ ನೊಣಗಳು ಅವು ಏನು ಮಾಡ್ತಾವ ಬೇರೆ ಬೇರೆ ತೋಟಗಳಿಗೆಲ್ಲ ಹೋಗಿ ವೈವಿಧ್ಯಮಯವಾದ ಪುಷ್ಪದಲ್ಲಿರ್ತಕ್ಕಂಥ ವೈವಿಧ್ಯಮಯವಾದ ಮಕರಂಥವನ್ನೆಲ್ಲ ಹೀರಿಕೊಂಡು ಬಂದು ಅಲ್ಲಿ ಜೇನ್ಗೋಡದಲ್ಲಿ ಶೇಖರಿಸ್ತಾವೆ ಅವೆಲ್ಲವೂ ಆ ಕಾರ್ಮಿಕ ದುಂಬಿಗಳು ಒಂದು ದುಂಬಿ ಮಾತು ಕೇಳ್ತಾವ್ ಆ ದುಂಬಿಗೆ ಕ್ವೀನ್ ಪಿ ಅಂತ ಹೇಳ್ತಾರೆ ರಾಣಿ ರಾಣಿ ಜೇನು ಅಥವಾ ರಾಣಿ ದುಂಬಿ ಅಂತ ಹೇಳ್ತಾರೆ ರಾಣಿ ದುಂಬಿಯ ನೇತೃತ್ವದಲ್ಲಿ ಸಾವಿರ 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 ದುಂಬಿಗಳೆಲ್ಲ ಕೆಲಸ ಮಾಡಿ ಕಾಯಕ ಮಾಡಿ ತಮ್ಮ ಅನುಭವದ ನಾಲ್ಕು ಹೆಂಗ ಮಕರಂದವನ್ನು ಸಂಗರಿಸ್ತಾವೋ ಹಾಗೆ ಇಲ್ಲಿ ಬಸವಣ್ಣ ಅನ್ನುವಂತ ರಾಣಿ ದುಂಬಿಯ ನೇತೃತ್ವದಲ್ಲಿ ಅನೇಕ ಕಾರ್ಮಿಕ ದುಂಬಿಗಳನ್ನುವ ಶರಣ ಶರಣಿಯರೆಲ್ಲ ಭಾರತದ ಭೂಮಿಯಲ್ಲಿರ್ತಕ್ಕಂಥ ತೋಟದಲ್ಲಿರುವ ತತ್ವಗಳನ್ನುವಂಥ ಬೇರೆ ಬೇರೆ ಪುಷ್ಪದಲ್ಲಿರುವ ಅನುಭವದ ಮಕರಂದವನ್ನು ಹೀರಿಕೊಂಡು ಬಂದು ಈ ದುಂಬಿಗಳ ಅನುಭವ ಮಂಟಪ ಅನ್ನುವ ಜೈನ್ಗುಡದಲ್ಲಿ ಶೇಖರಿಸಿದಾಗ ಇಲ್ಲಿ ಜೇನುತುಪ್ಪ ಸಿಕ್ತು ಅಷ್ಟು ಮಾಧುರ್ಯಮಯವಾಗಿರುವ ಸುಂದರವಾಗಿರ್ತಕ್ಕಂಥ ಜೇನುತುಪ್ಪ ಸಿಕ್ತೋ ಅದುವೇ ವಚನ ಸಾಹಿತ್ಯ ಆ ವಚನ ಸಾಹಿತ್ಯ ಹೆಂಗನ್ನು ಹನಿ ಇದ್ದಂಟ ಹನಿ ಗೊತ್ತಾ ಕನ್ನಡ ಹನಿ ಅಲ್ಲ ಇಂಗ್ಲಿಷ್ ಹನಿ ಆ ಜೇಂತುಪ್ಪ ಜೇಂತುಪ್ಪ ಎಷ್ಟು ರುಚಿಕರವೋ ಜೇಂತುಪ್ಪ ಎಷ್ಟು ಪ್ರಿಯಕರವಾಗಿರ್ತಕ್ಕಂಥದೋ ಹಾಗೆ ವಚನ ಸಾಹಿತ್ಯ ಅನ್ನುವಂಥ ಈ ಜೇಂತುಪ್ಪನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮಥರು ಸಾವಿರ 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 ವಚನಗಳನ್ನು ಬರೆದಿದ್ದಾರೆ ಆ ವಚನಗಳನ್ನೆಲ್ಲ ಬರೀಲಿಕ್ಕೆ ಪ್ರೇರಣೆ ಮಾಡಿ ಅವ್ರಿಗೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ಲಿಸಬೇಕು ಅಂದ್ರೆ ಬಸವಣ್ಣನಿಗೆ ಸಲ್ಲಬೇಕು ಅದಕ್ಕಾಗಿ ಬಸವಣ್ಣ ಮಹಾಪ್ರವಾದಿ ಮೂಲ ಗುರು ಅನ್ನುವಂತ ಮಾತನ್ನ ನಾವು ಹೇಳಬೇಕು ಅದಕ್ಕಾಗಿ ಅವ ಬಸವಣ್ಣ ಮಂತ್ರ ಪುರುಷ ಆದ ಎಲ್ಲರೂ ಮಂತ್ರ ಪುರುಷ ಆಗೋದಿಲ್ಲ ಯಾರು ಧರ್ಮವನ್ನು ಕೊಡ್ತಾರ ಅವರು ಮೂಲ ಪುರುಷರಾಗ್ತಾರೆ ಮಂತ್ರ ಪುರುಷ ಆಗ್ತಾರೆ ಅಲ್ಲಿ ಯೇಸು ಕ್ರಿಸ್ತ ಧರ್ಮ ಕೊಟ್ಟ ಅದಕ್ಕೆ ಅವನು ಮಂತ್ರ ಪುರುಷ ಆದ ಅವ್ರು ಹೇಳ್ತಾರೆ ಸರಂಡರ್ ಟು ಜೀಸಸ್ ಸರಂಡರ್ ಟು ಗಾಡ್ ಅಂಡ್ ಜಾಯಿನ್ ದ ಹೋಲಿ ಫೆಲೋಶಿಪ್ ಜೀಸಸ್ನಿಗೆ ಶರಣಾಗು ದೇವರಿಗೆ ಶರಣ ಆಗು ಮತ್ತು ಆ ಪವಿತ್ರಾತ್ಮರು ಕೂಡ ಒಂದಾಗಿ ನೀನು ಅನುಭವ ಗೋಷ್ಠಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ ಅದೇ ಮಾತನ್ನ ಬೌದ್ಧ ಧರ್ಮದಲ್ಲಿ ನಾವು ಕಾಣ್ತೀವಿ ಏನೇಳ್ತಾರ ಬೌದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಈ ಮಾತನ್ನ ಹೇಳಿದ್ರ ನಮಗ ಬುದ್ಧನಿಗೆ ಶರಣಾಗು ಧರ್ಮಕ್ಕೆ ಶರಣಾಗು ಮತ್ತು ಸಂಘಕ್ಕೆ ಶರಣ ಇದರ ಅರ್ಥ ಇದನ್ನು ಹೇಳಿದವರೇನು ಬುದ್ಧ ಹೇಳಿರ್ತಾನ ಇಲ್ಲ ನೋಡ್ರಿ ನನಗೆ ಶರಣ ಆಗುವಂತ ಹೇಳಿದ್ರೆ ನಾನು ಲಿಂಗಾನಂದ ಸ್ವಾಮಿ ನನಗೆ ಹೇಳಂತ ಆಯ್ತು ಲಿಂಗಾನಂದ ಸ್ವಾಮಿಗೆ ಅಂತ ಹೇಳಿದ್ರೆ ಅದನ್ನು ಲಿಂಗಾನಂದ ಸ್ವಾಮಿ ಹೇಳಕ್ ಸಾಧ್ಯ ಇಲ್ಲ ಇನ್ನೊಬ್ರು ಹೇಳಿರ್ತಾರೆ ಹೌದಲ್ಲ ಬುದ್ಧನಿಗೆ ಅಂತ ಹೇಳಬೇಕಾದ್ರೆ ಬುದ್ಧ ಹೇಳಿರೋದಿಲ್ಲ ಇನ್ನೊಬ್ರು ಹೇಳ್ತಾರೆ ಯಾಕಂದ್ರೆ ಬುದ್ಧ ಧರ್ಮ ಈ ಜಗತ್ತಿನಲ್ಲಿ ಪ್ರಚಾರ ಆಗ್ತಾ ಇರುವ ಸನ್ನಿವೇಶದಲ್ಲಿ ನಾವು ಬುದ್ಧ ಧರ್ಮ ಗುರುವನ್ನ ಮೂಲಪುರುಷನ್ ಬಿಟ್ಟರೆ ಆವಾಗ ನಾವು ಧರ್ಮ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವರ ಅನುಯಾಯಿಗಳೆಲ್ಲ ಕೂಡಿ ಈ ಹೊಸ ಸೂತ್ರವನ್ನ ಮಾಡಿ ಬಸ ಆ ಬುದ್ಧನನ್ನ ಮಂತ್ರಪುರುಷನನ್ನಾಗಿ ಮಾಡಿ ಈ ಮೂರು ಸೂತ್ರಗಳನ್ನು ಕೊಟ್ಟರು ಅದರಂತೆ ಅವರು ನಂತರದಲ್ಲಿ ಇದನ್ನು ಮಾಡಿದರು ನಂತರದಲ್ಲಿ ಕ್ರಿಸ್ತನ ನಂತರ ಅನುಯಾಯಿಗಳು ಕೆಲವು ವರ್ಷಗಳ ನಂತರ ಯೇಸು ಕ್ರಿಸ್ತನನ್ನ ಮಂತ್ರಪುರುಷ ಮಾಡಿದರು ಬುದ್ಧನ ಅನುಯಾಯಿಗಳು ಎಷ್ಟೋ ನೂರು ವರ್ಷಗಳ ನಂತರ ಬುದ್ಧನನ್ನ ಪುರುಷನನ್ನಾಗಿ ಮಾಡಿದರು ಶಿವನ ಅನುಯಾಯಿಗಳು ಶಿವನ ಶಿವನನ್ನ ಮಂತ್ರ ಪುರುಷನನ್ನಾಗಿ ಮಾಡಿದರು ಆದರೆ ಬಸವಣ್ಣನನ್ನ ನಂತರದಲ್ಲಿ ಮಾಡಿದರಲ್ಲ ಬಸವಣ್ಣನ ಇರುವಾಗ ಸಮಕಾಲೀನರಯೇ ಬಸವಣ್ಣನ ಮಂತ್ರ ಪುರುಷನನ್ನಾಗಿ ಮಾಡಿದ ಬೋ ಎಂಬಲ್ಲಿ ಭೋ ಹರಿಯುತ್ತಯ್ಯ ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದನು ಇಂತೀ ಬಸವಕ್ಷರತ್ರಯವನ್ನ ಸರ್ವಾಂಗದೊಳಗೆ ತೊಳಗಿ ಬೆಳಗಿದ ಭೇದವನಿ ಆನು ನೀನು ಬಸವ ಬಸವ ಎನ್ನುತ್ತಿರ್ತಿವಯ್ಯ ಗುಹೇಶ್ವರ ಇಲ್ಲಿ ಅಲ್ಲಮ ಪ್ರಭು ಹೇಳ್ತಾರೆ ಅಲ್ಲಮ್ಮ ಪ್ರಭು ಸಾಮಾನ್ಯ ವ್ಯಕ್ತಿಯಲ್ಲ ಅಲ್ಲಮ ಪ್ರಭು ಯೋಮಕಾಯಿ ಸಿದ್ಧ ಯೋಗದಲ್ಲಿ ಬಲ್ಲಿದ ಅಂಥ ಒಬ್ಬ ಯೋಗ ಯೋಮಕಾಯಿ ಸಿದ್ಧನಾಗಿರತಕ್ಕಂಥ ಅಲ್ಲಮ್ಮ ಪ್ರಭು ಬಸವಣ್ಣನಿಗೆ ಬಸವಾ ಬಸವಾ ಬಸವಾಂತಿ ಅಂತ ಇದು ಸಾಮಾನ್ಯನು ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಮಂತ್ರ ಆಯಿತು ದ್ವಾದಶ ಮಂತ್ರ ಆಗಿನ ಕಾಲದಿಂದಲೂ ಈಗಿನವರೆಗೆ ಎಲ್ಲ ಧರ್ಮ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ವಿರಕ್ತ ಪರಂಪರೆಯ ಮಠದವರಿರಲಿ ಗುರು ಪರಂಪರೆಯ ಮಠದವರಿರಲಿ ಅವರ ಮಠದಲ್ಲಿ ಹುಟ್ಟಿರತಕ್ಕಂಥ ಯಾವುದೇ ಸಾಹಿತ್ಯ ಇರಲಿ ಅಥವಾ ಅವರು ಇನ್ನೂ ಸಾಹಿತ್ಯವನ್ನು ಪ್ರಿಂಟ್ ಮಾಡತಕ್ಕಂಥದ್ದು ಇರಲಿ ಅಥವಾ ಬರೀತಕ್ಕಂಥದ್ದು ಇರಲಿ ಮೊದಲ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಮಂತ್ರ ಬರೆದ ಉಳಿದಿದ್ದೆಲ್ಲ ಬರ್ಕೋತ ಬಂದಿದ್ದಾರೆ ಮಗೆ ಮಾಯಿದೇವ ಗುರುಸ್ಥಲದ ಅಧಿಕಾರಿ ಅವನು ಮಗ್ಗೆ ಮಾಯಿದೇವ ವಿರಕ್ತನಲ್ಲ ಸಂಪ್ರದಾಯದಲ್ಲಿ ಗುರುಸ್ಥಲ ಆ ಗುರುಸ್ಥಲದ ಅಧಿಕಾರಿಯಾಗಿರ್ತಕ್ಕಂಥ ಮಗ್ಗೆ ಮಾಯಿದೇವ ಯಾವ ಪಂಚಾಚಾರ್ಯರ ಎಂದು ಎಲ್ಲಿ ಒಂದು ಮಾತಿನಲ್ಲಿ ಹೊಗಳಿಲ್ಲ ಯಾರನ್ನು ಹೊಗಳ್ತಾನೆ ಆ ಬಸವಣ್ಣನ ಹೊಗಳ್ತಾನೆ ಬಸವ ಪುರಾತನರು ಆಚರಿಸಿ ತೋರಿಸಿದ ಈ ಮಾರ್ಗವೇ ನಮ್ಮ ಮಾರ್ಗ ಅಂತ ಹೇಳ್ತಾನೆ ರೇಣುಕಾಚಾರ್ಯರು ಆಚರಿಸಿ ತೋರಿದ ಮಾರ್ಗ ಅಂತ ಯಾಕೆ ಹೇಳಿಲ್ಲ ಅವನು ಇನ್ನು ತಿಳ್ಕೊಬೇಕಲ್ಲ ವಿಷಯ ಅವ್ರು ಹೇಳ್ತಾನೆ ಸ್ಪಷ್ಟವಾಗಿ ಹೇಳ್ತಾನೆ ಬಸವಾದಿ ಪ್ರಮತರು ಹಾಕಿ ಕೊಟ್ಟಿರುವ ಮಾರ್ಗ ಯಾವುದದ ಆ ಬಸವ ಪಥವೇ ದಿವ್ಯ ಪಥ ಅದೇ ಶಿವಪಥ ಬಸವ ಪಥದಲ್ಲಿ ಹೋದವರು ದಿವ್ಯ ಪಥಕ್ಕೆ ಹೋಗ್ತಾರ ಆ ಪಥಕ್ಕೆ ಹೋಗಿ ಮುಟ್ಟುತ್ತಾರೆ ಎನ್ನುವಂತ ಮಾತನ್ನ ಇಲ್ಲಿ ಅವನು ಹೇಳ್ತಾನೆ ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ ಎನ್ನುವಂತಹ ಮಾತನ್ನ ಹೇಳುವಾಗ ಜಗದಾದಿದೇಶಿಕ ಅಂತ ಹೇಳ್ತಾನೆ ಅಂದ್ರೆ ಆದಿದೇಶಿಕ ಜಗತ್ತಿನ ಆದಿ ಗುರು ಮೂಲ ಗುರು ಬಸವಣ್ಣ ಅನ್ನೋ ಮಾತನ್ನ ಗುರುಸ್ಥಳದ ಮಠಾಧಿಕಾರಿಯಾಗಿರ್ತಕ್ಕಂಥ ಒಬ್ಬ ಮಗ್ಗೆ ಮಾಯಿದೇವನಂಥ ಒಬ್ಬ ಮಹಾನುಭಾವಿ ಸಾಹಿತ್ಯ ಸಮ್ರಾಟ ಈ ಮಾತನ್ನು ಹೇಳ್ತಾನೆ ಅದರಿಂದ ಗುರು ವಿರಕ್ತರಲ್ಲಿ ಮೊದಲು ಜಗಳಿರಲಿಲ್ಲ ನೀವು ಒಂದು ತಿಳ್ಕೋಬೇಕು ಗುರು ವಿರಕ್ತರ ಈ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳ್ಕೊಳಿ ಈಗ ಧರ್ಮದಲ್ಲಿ ರಿಚುವಲಿಸಮ್ ಆ್ಯಂಡ್ ಸ್ಪಿರಿಚುವಲಿಸಮ್ ಅಂತ ಒಂದು ಆಚಾರ ಇನ್ನೊಂದು ಆಧ್ಯಾತ್ಮ ಆಚಾರ ಭಾಗವನ್ನ ಗುರುಸ್ಥಲದವರು ನೋಡಿಕೊಳ್ಬೇಕು ಈ ಆಧ್ಯಾತ್ಮದ ವಿಷಯವನ್ನ ವಿರಕ್ತರು ವಹಿಸ್ಕೊಳ್ಬೇಕು ಊರಿಂದ ಊರಿಗೆ ಅಡ್ಡಾಡ್ತಾ ಜ್ಞಾನ ಬೋಧೆ ಮಾಡ್ತಾ ಅಧ್ಯಾತ್ಮ ತತ್ವ ಬೋಧೆ ಮಾಡ್ಕೊಂಡ ಕೆಲಸ ಇದು ಕರ್ತವ್ಯ ವಿರಕ್ತರು ಈ ಸಂಸ್ಕಾರಗಳನ್ನು ರಿಚುವಲ್ಸ್ ಅಂತ ಹೇಳ್ದವ ಹುಟ್ಟಿದಾಗ ಲಿಂಗಧಾರಣ ಮಾಡ್ತಕ್ಕಂಥದ್ದು ಲಗ್ನ ಸಮಾರಂಭ ಇತ್ಯಾದಿ ಇತ್ಯಾದಿ ಇನ್ನೇನು ಸಂಸ್ಕಾರಸ್ ಸಂಸ್ಕರಿಸ ಬರ್ತಾವ ರಿಚುವಲ್ಸ್ ಅಂತ ಬರ್ತಾವ ಆ ರಿಚುವಲ್ಸ್ ಅನ್ನು ಮಾಡ್ತಕ್ಕಂಥ ಕೆಲಸ ಗುರು ಅಂತ ಹೇಳಿದ್ರು ಇದೇ ಅಂಡರ್ಸ್ಟ್ಯಾಂಡಿಂಗ್ ಐತೆ ಇದು ಈಗ ಒಬ್ಬರಿಗೆ ಬ್ರಹ್ಮ ಕಳಿರ್ತಾರೆ ಅವ್ರಿಗೆ ಹೊಲಾನು ಇರ್ತದ ಅಂಗಡಿನೂ ಇರ್ತದ ನೋಡಪ್ಪ ತಮ್ಮ ನೀನ್ ಹೊಲ ನೋಡ್ಕೊಂತ ಅಣ್ಣಗೆ ಹೇಳ್ತಾನ ತಂದೆ ತಮ್ಮ ಏನ್ ಹೇಳ್ತಾನ ನೋಡಪ್ಪ ನೀನ್ ಮನಿ ನೋಡ್ಕೊ ಅಂತ ಹೇಳ್ತಾನ ಅವ್ರ ಅಣ್ಣ ತಮ್ಮ ಇಬ್ರು ಅದು ಒಬ್ರು ಹೊಲ ನೋಡ್ಕೊತಿರ್ತಾನೆ ಒಬ್ಬ ಅಂಗಡಿ ಇದರ ಅರ್ಥ ಹೊಲ ನೋಡ್ಕೊಳ ಅಂಗಡಿ ನೋಡ್ಕೋಬಾರದು ಅಂಗಡಿ ನೋಡ್ಕೊಂಡು ಹೊಲ ನೋಡ್ಕೋಬಾರದು ಅಲ್ಲ ಒಂದ್ ಜವಾಬ್ದಾರಿ ಇರಲಿ ಅಂತ ತಿಳ್ಕೊಂಡು ಆ ರೀತಿಯಲ್ಲಿ ಹೆಂಗೆ ಹೇಳ್ತಾರೋ ಹಾಗೆ ಗುರು ವಿರಕ್ತರಿಗೆ ಈ ರೀತಿ ಕರ್ತವ್ಯವನ್ನ ಹಂಚಿಕೊಟ್ರು ರಿಚುವಲಿಸಮ್ ನೋಡ್ಕೊಳ್ಳಿಕ್ಕೆ ಇವರಿಗೆ ಗುರುವರ್ಗದವರು ಹೇಳಿದರು ಸ್ಪಿರಿಚುವಲಿಸಂ ಆಧ್ಯಾತ್ಮ ಬೋಧೆ ಮಾಡಿ ಜನರು ಉದ್ಧಾರ ಮಾಡತಕ್ಕಂಥ ಕೆಲಸವನ್ನ ಜ್ಞಾನ ಮಾರ್ಗವನ್ನ ಇವ್ರಿಗೆ ಹೇಳಿದರು ಇದನ್ನು ಬಿಟ್ಟು ಇವ್ರದೇ ಒಂದು ಬೇರೆ ಇವ್ರದೇ ಬೇರೆ ತಿಳ್ಕೊಂಡು ಗುರುವರ್ಗರ ಈ ಕಲಹ ಎಂಬುದಲ್ಲ ಅಜ್ಞಾನದ ಪ್ರತೀಕ ಅದು ಇನ್ನು ತಿಳ್ಕೋಬೇಕು ಗುರು ಆದವನು ಅಧ್ಯಾತ್ಮ ಬೋಧೆ ಮಾಡಬಹುದು ಆಧ್ಯಾತ್ಮ ಬೋಧೆ ಮಾಡದ ಜಂಗಮನ್ನು ಸಹ ಇವತ್ತು ದೀಕ್ಷಾಧಿಕ್ರಿಯೆಗಳು ಮಾಡಬಹುದು ಇದನ್ನು ತಿಳ್ಕೋಬೇಕು ಅದಕ್ಕಾಗಿ ಮೊಟ್ಟ ಮೊದಲು ಈ ಭೇದ ಇರಲಿಲ್ಲ ಯಾವುದೇ ಒಂದು ಧರ್ಮ ಸುವ್ಯವಸ್ಥಿತವಾಗಿ ಅದು ನಡೀಬೇಕಾದ್ರೆ ಯಾವಾಗಲೂ ಎರಡು ಹಳಿಗಳ ಮೇಲೆ ಒಂದು ಸಮಾಜ ಟ್ರೈನ್ ಓಡ್ತದೆ ಹೌದಲ್ಲ ನೋಡ್ರಿ ಟ್ರೈನ್ ಓಡ್ಬೇಕಾದ್ರೆ ಎರಡು ಹಳಿ ಬೇಕೋ ಏನು ಒಂದು ಹಳಿ ಬೇಕಾ ಪಾರಮೇಶ್ಯ ಎರಡು ಹಳಿ ಬೇಕು ಒಂದು ಹಳಿ ಮೇಲೆ ನಡೆಯೋದಿಲ್ಲ ತಿಳಿತ ಮೂರು ಹಳಿನೂ ಇರೋದಿಲ್ಲ ಹೌದಾ ಮೂರು ಹಳಿ ಬೇಕಿಲ್ಲ ಒಂದರಿಂದ ಸಾಧ್ಯ ಇಲ್ಲ ಎರಡು ಹಳಿಗಳ ಮೇಲೆ ನಡೀಬೇಕು ಹಾಗೆ ಧರ್ಮ ಅನ್ನುವಂಥ ಸಮಾಜ ಧರ್ಮ ಸಮಾಜ ಅನ್ನೋ ಟ್ರೈನ್ ಓಡಬೇಕಾದ್ರೆ ಎರಡು ಹಳಿಗಳು ಬೇಕು ಒಂದು ಧರ್ಮಗುರು ಇನ್ನೊಂದು ಧರ್ಮ ಗ್ರಂಥ ಸರಿಯಾಗಿ ತಿಳ್ಕೊಬೇಕು ಈಗ ಇಡೀ ಜಗತ್ತಿನಲ್ಲಿ ದೊಡ್ಡ ಟ್ರೈನು ದೊಡ್ಡ ಟ್ರೈನ್ ಯಾವುದು ಒಂದು ನೂರ ಅರವತ್ತು ಕೋಟಿ ಜನರನ್ನ ತನ್ನ ಹೊಟ್ಟೆಯಲ್ಲಿ ಹಿಂಬಿಟ್ಟುಕೊಂಡು ಓಡತಕ್ಕಂತಹ ಬಹಳ ದೊಡ್ಡ ಟ್ರೈನ್ ಯಾವುದು ಕ್ರಿಶ್ಚಿಯನ್ ಟ್ರೈನ್ ಈ ಕ್ರಿಶ್ಚಿಯನ್ ಸಮಾಜ ಅನ್ನೋ ಟ್ರೈನು ಯೇಸು ಕ್ರಿಸ್ತ ಬೈಬಲ್ ಅನ್ನೋ ಎರಡು ಹಳಿಗಳ ಮೇಲೆ ಸಾಂಗವಾಗಿ ಸುರುಳಿತವಾಗಿ ಅವ್ಯಾಹತವಾಗಿ ಹುಡ್ಕೋತಾ ಬರ್ತದೆ ಗೊತ್ತ ಇನ್ನು ಮುಸಲ್ಮಾನರು ಅದು ಎರಡು ಹಳಿಗಳ ಮೇಲೆ ಓಡುತ್ತಳ ಅದು ನೂರು ಕೋಟಿ ಜನರನ್ನು ಕಟ್ಕೊಂಡು ಸಾಮಾನ್ಯ ಇಲ್ಲ ನೂರು ಕೋಟಿ ಜನರನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈ ಇಸ್ಲಾಂ ಸಮಾಜ ಎನ್ನುವ ಟ್ರೈನ್ ಇಲ್ಲಿ ಕುರಾನ್ ಅನ್ನೋದು ಒಂದ್ ಹಳಿ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥ ಇನ್ನೊಂದು ಹಳಿ ಈ ಎರಡು ಹಳಿಗಳ ಮೇಲೆ ಓಡ್ತಾ ಇರೋದು ನಾವು ನೋಡ್ತೇವೆ ಆಮೇಲೆ ಇನ್ನೊಂದು ದೊಡ್ಡ ಅದು ನೂರ ಹತ್ತು ಕೋಟಿ ಜನಸಂಖ್ಯೆ ಇರತಕ್ಕಂತ ಮತ್ತೊಂದು ದೊಡ್ಡ ಸಮಾಜ ಅನ್ನೋ ಟ್ರೈನ್ ಐತಿ ಅದ್ಯಾವುದು ಬುದ್ಧಿಸಂ ಬೌದ್ಧ ಧರ್ಮ ಈ ಬೌದ್ಧ ಧರ್ಮ ಸಮಾಜಕ್ಕೂ ಸಹಿತ ಗೌತಮ ಬುದ್ಧ ಧಮ್ಮ ಪದ ಎರಡು ಹಳಿಗಳ ಮೇಲೆ ಇದು ಚೆನ್ನಾಗಿ ಓಡುತ್ತಿದೆ ಹಂಗೇನೆ ಗುರು ಗುರುನಾನಕ್ ಗ್ರಂಥ ಸಾಹಿಬ ಇವುಗಳ ಮೇಲೆ ನೂರ ಒಂದು ಸುಮಾರು ಒಂದೂವರೆ ಕೋಟಿ ಜನ ಇರತಕ್ಕಂಥ ಸಿಖ್ ಸಮಾಜದ ಈ ಟ್ರೈನ್ ಸುರಳಿತವಾಗಿ ಸಾಂಗ್ವಾಗಿ ವಾಗಿ ಇಡೀ ಜಗತ್ತಿನಲ್ಲಿ ಬಹಳ ಪ್ರಚಾರದಲ್ಲಿ ಅದು ನಿಮ್ಗೆ ಗೊತ್ತಿರ್ತದೆ ಅಂಥ ಟ್ರೈನ್ ಓಡೋದನ್ನ ನಾವು ನೋಡ್ತೇವೆ ಹಂಗೇನೆ ಸುಮಾರು ಮೂರು ಕೋಟಿ ಜನರನ್ನ ತನ್ನ ಹೊಟೆಯಲ್ಲಿ ಹಿಂಬಿಟ್ಟುಕೊಂಡು ಲಿಂಗಾಯತ ಸಮಾಜ ಅಂತಕ್ಕಂಥ ಬ್ರಾಡ್ಗೇಜ್ ಟ್ರೈನ್ ಇದು ತಿಳಿತಣ ಕೆಲವು ನ್ಯಾರೋಗೇಜ್ ಟ್ರೈನ್ ಇರಬಹುದು ಕೆಲವು ಮೀಟರ್ ಗೇಜ್ ಟ್ರೈನ್ ಇರಬಹುದು ಬಸವಣ್ಣ ಬ್ರಾಡ್ಗೇಜ್ ಟ್ರೈನ್ ಇದು ಈ ಶತಮಾನದವರೆಗೆ ಅಂದರೆ ಇಪ್ಪತ್ತನೇ ಶತಮಾನದವರೆಗೆ ಇದು ಹುಡ್ಕೋತ ಬಂತು ಇಪ್ಪತ್ತನೇ ಶತಮಾನದ ಮೊದಲನೇ ದಶಕದಲ್ಲಿ ಕೆಲವರು ಏನು ಮಾಡಿದ್ರು ಈ ಲೂಟಿ ಮಾಡಬೇಕನ್ನುವಂತ ಜನ ಆ ಫಿಶ್ ಪ್ಲೇಟ್ ಕಿತ್ತು ಡಿರೇಲ್ ಮಾಡ್ತಾರೆ ಡಿರೇಲ್ ಮಾಡಿದ ಕೂಡ ಏನಾಗತ್ತ ಟ್ರೇನ್ ಹಳಿ ತಪ್ಪಿ ನಿಲ್ತೋ ಆವಾಗ ಜನರು ಅಲ್ಲೇ ಇಲ್ಲ ಬಿದ್ದು ಬಿಡ್ತಾರ ಎಲ್ಲ ಏನೇನೋ ಆಗ್ತಾವ ಆವಾಗ ಆ ಜನರ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ ಹಂಗಿ ಬಸವಣ್ಣ ವಚನ ಸಾಹಿತ್ಯ ಅನ್ನುವ ಈ ಎರಡು ಹಳಿಗಳ ಮೇಲೆ ನಡೀತಾ ಬಂದಿರತಕ್ಕಂತ ಈ ಒಂದು ಶ್ರೇಷ್ಠವಾದ ಸುಂದರವಾದಂತ ಈ ಟ್ರೈನ್ ಇದು ದೊಡ್ಡ ಟ್ರೇನ್ ಅಲ್ಲ ಇದು ಶ್ರೇಷ್ಠ ಟ್ರೇನ್ ದೊಡ್ಡದು ಬೇರೆ ಶ್ರೇಷ್ಠ ಬೇರೆ ದೊಳಿತೇನ ದೊಡ್ಡದಿರುದಲ್ಲ ಶ್ರೇಷ್ಠ ಇರ್ತದಂತಲ್ಲ ಆ ಶ್ರೇಷ್ಠ ಇರುವುದು ದೊಡ್ಡದಿರಬೇಕಂತೂ ಏನಿಲ್ಲ ಆದ್ದರಿಂದ ಈ ಶ್ರೇಷ್ಠವಾದ ಸುಂದರವಾಗಿರ್ತಕ್ಕಂಥ ಏನು ಈ ಟ್ರೈನ್ ಅದ ಈ ಟ್ರೇನನ್ನ ಈ ಶತಮಾನದ ಮೊದಲನೇ ಭಾಗದಲ್ಲಿ ಏನ್ ಮಾಡಿದ್ರು ಇದನ್ನ ತಪ್ಪಿಸಿದ್ರು ಯಾರ ಡಿರೇಲ್ ಮಾಡಿದ್ರು ಯಾರ ಮಾಡಿದ್ರು ಅಂದ್ರೆ ಬಸವಣ್ಣನ ಸಮತಾ ತತ್ವವನ್ನು ನೋಡಿ ಈ ಸಮತಾವಾದ ಈ ಸಮತಾ ತತ್ವ ಎಲ್ಲ ಜನರ ಉದ್ಧಾರವಾಗಬಾರದು ಅನ್ನುವಂಥ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಕ್ಕಂಥ ಕುಹಕಿಗಳು ಜಾತಿವಾದಿಗಳು ಪಟ್ಟಭದ್ರ ಹಿತಾಸಕ್ತರು ಅವ್ರ ಏನು ಮಾಡಿದ್ರು ಡಿರೇಲ್ ಮಾಡಿದ್ರು ಡಿರೇಲ್ ಮಾಡಿದ ನಂತರ ಇದೇನ ನಿಂತು ಬಿಡ್ತಲ್ಲ ಆವಾಗ ಡಿರೇಲ್ ಆಗಿರುವ ಟ್ರೈನ್ ಅನ್ನ ಮತ್ತೆ ಹಳಿ ಮೇಲೆ ಹಚ್ಚಿ ಓಡಿಸ್ ಒಂದರ್ಡು ಹ್ಯಾಂಗೆ ಕ್ರೇನ್ ಬೇಕಾಕದೋ ಹಾಗೆ ಈ ಹಳಿ ತಪ್ಪಿ ನಿಂತಿರತಕ್ಕಂಥ ಸುಂದರವಾದ ಬಂಧುರವಾಗಿರತಕ್ಕಂಥ ಅದ್ಭುತವಾದ ಇಂಜನ್ನು ಕೂಡಿರತಕ್ಕಂಥ ಈ ಟ್ರೈನನ್ನು ಮತ್ತೆ ಹಳಿ ಮೇಲೆ ಬಸವಣ್ಣ ವಚನ ಸಾಹಿತ್ಯ ಅನ್ನುವ ಈ ಹಳಿಗಳ ಮೇಲೆ ಇದನ್ನು ತಂದಿಟ್ಟು ಮತ್ತೆ ಇದು ಸಾಂಗವಾಗಿ ನಡೆಯಬೇಕು ಅಂತ ತಿಳ್ಕೊಂಡು ಒಂದು ಕ್ರೇನ್ ಬಂತು ಅದು ಶರಣ ಮೇಳ ಮುಗ ಶರಣ ಮೇಳ ಅನ್ನುವ ಕ್ರೇನ್ ತಗೊಂಡು ಬಂದು ಮಾತಾಜಿ ಅವರು ಮತ್ತವರ ಭಕ್ತರು ಇನ್ನು ಅನೇಕ ಜನ ಶರಣರು ಶರಣಿ ಕೂಡಿ ಏನ್ ಮಾಡಿದ್ರು ಈ ಟ್ರೈನ್ ಅನ್ನ ಓಡಿಸಲಿಕ್ಕೆ ಪ್ರಾರಂಭ ಬಹಳ ಚಂದ ಓಡ್ತಾ ಇತ್ತು ಮತ್ತ ಇನ್ನೊಂದು ವೈಶಿಷ್ಟ್ಯ ಏನಿತ್ತು ಗೊತ್ತೇನ್ರಿ ಮೊದಲ ಟ್ರೈನ್ ನೊಳಗ ಈ ಟಿಕೆಟ್ ತಗೊಂಡೇ ಕೊಡ್ಬೇಕಂತ ಇತ್ತು ಅದಲ್ಲ ಒಂದು ಲೆಕ್ಕಾಚಾರ ಇತ್ತು ಏನು ಇಷ್ಟ ಲಿಂಗ ಅನ್ನೋ ಟಿಕೆಟ್ ತಗೊಂಡವ್ರು ಮಾತ್ರ ಈ ಶಿವಯೋಗ ಅನ್ನೋ ಟ್ರೈನ್ ದಲ್ಲಿ ಈ ಸಮಾಜದ ಧರ್ಮ ಟ್ರೈನ್ ಒಳಗೆ ಕೊಡ್ಬೇಕಂತ ಇತ್ತು ಇವ್ರು ಏನ್ ಮಾಡಿದ್ರು ನೀವೇನದಿರಲ್ಲ ಎರಡು ಮೂರು ಕೋಟಿ ಜನ ನೀವು ಈಗಿನ ಟ್ರೈನ್ ಕೂಡ ನೀವು ಅದು ಇಂಜನ್ ಬಹಳ ಸ್ಟ್ರಾಂಗ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಇನ್ನೊಂದು ನೂರಾರು ಡಬ್ಬಿ ಹಸ್ತಿವಿ ಯಾರು ದೈವತ್ಕ ಹೋಗ್ಬೇಕಂದ್ರೆ ಇದು ಟ್ರೈನ್ ಎಂತ ಟ್ರೈನ್ ನಿಮಗೆ ಮತ್ತೆ ಆ ಟ್ರೈನ್ ಹೋಗಿ ಹತ್ತಿರ ಇದು ಅದು ಉದಾಹರಣೆ ಕೊಡ್ತೀನಿ ನಾನು ಇಟ್ ಇಸ್ ಅ ಸ್ಪಿರಿಚುಯಲ್ ಟ್ರೈನ್ ಗೋಯಿಂಗ್ ಫ್ರಮ್ ಇಮ್ಯುನಿಟಿ ಟು ಡಿಮ್ಯುನಿಟಿ ಮಾನವತ್ವದಿಂದ ದೈವತ್ವಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಭವತ್ವದಿಂದ ಶಿವತ್ವಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಅಧ್ಯಾತ್ಮ ಟ್ರೈನ್ ಈ ಟ್ರೈನಿನಲ್ಲಿ ಟಿಕೆಟ್ ತಗೊಂಡಂತವ್ರು ನೀವೇನಾದಿರಲಿಲ್ಲ ಕುಳ್ತೀರಿ ಲಿಂಗಾಯತರು ಕೂಡ ಕೆಲವು ಜನ ನಾವು ಕೂಡೋದಿಲ್ಲ ಅಂದ್ರೆ ಹೋಗ್ರಿ ನೀವು ನೀವು ಕೂಡುದ್ರೆ ನಮ್ಗೇನು ಕೇಳಿದ ಕೋಟಿ ಕೋಟಿ ಜನ ಈಗ ಹತ್ತಾಕದ ತಯಾರಾದರು ಯಾಕಂದ್ರೆ ಅವ್ರಿಗೆ ಹೋಗ್ಬೇಕಾಗ್ಯದ ಅವ್ರು ಯಾರು ಕರ್ಕೊಂಡು ಹೋಗೋದಿಲ್ಲ ಅವರು ಹೇಳ್ತೇನೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಬಸ್ಗಳು ಅದಾವೆ ಅವ್ರ ಬಸ್ನವ್ರು ಏನ್ಮಾಡ್ತಾರಂತಂದ್ರೆ ದುಡ್ಡು ಕೊಟ್ಟ ಶ್ರೀಮಂತರನ್ನ ಉಚ್ಚಿ ಜಾತಿಯವ್ರನ್ನ ಕರ್ಕಂಡು ಹೋಗ್ತಕ್ಕಂಥ ಕೆಲವು ಬಸ್ಗಳು ಅದಾವ ಅಕ್ಕಪಕ್ಕ ಪಕ್ಕ ಹಾ ಅವು ಜಾತಿ ಪ್ರಧಾನವಾಗಿರ್ತಕ್ಕಂಥ ಧರ್ಮಗಳು ಅಲ್ಲೇನದ ತಮ್ಮ ಜಾತಿಯವ್ರನ್ನೇ ಕರ್ಕೊಂಡು ಹೋಗ್ತಕ್ಕಂತ ಬಸ್ಗಳದಾವ್ ನಮ್ದು ಹಂಗಲ್ಲ ಎಲ್ಲರೂ ಕರ್ಕೊಂಡು ಹೋಗುದು ಅದಕ್ಕೆ ಈ ಒಂದು ಸಮಾಜದೊಳಗೆ ಎಲ್ಲರಿಗೂ ಒಟ್ಟು ಟ್ರೈನ್ ನೊಳಗ ಪ್ರವೇಶ ಇರೋದಿಲ್ಲ ಬಸ್ ನಲ್ಲಿ ಪ್ರವೇಶ ಇರೋದಿಲ್ಲ ಅದಕ್ಕಂತ ಅವ್ರು ಯಾರು ನಿರಾಶರಾಗಿ ನಿಂತಿದ್ದಾರೆ ದಲಿತರು ದೀನರು ಅಸ್ಪೃಶ್ಯರು ಶೂದ್ರರು ಅವರೆಲ್ಲರೂ ನಮ್ಮ ಟ್ರೈನ್ ನ ಕೊಡಕ್ತಾ ಇರೋದಾರ ನಾವಂತೀವಿ ನೀವು ಟಿಕೆಟ್ ತಗೊಂಡರೆ ಕೊಡ್ರಿ ಹಂಗೇರೆ ಕೊಡ್ರಿ ಹ್ಯಾಂಗರಿ ಕೂಡ್ರಿ ನೀವು ಕೂತ್ರೆ ಸಾಕು ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ತಿಳ್ಕೊಂಡು ಹೇಳ್ತೀವಿ ಅಲ್ಲ ನೀವೇನು ಗಾಬರಿ ಆಗ್ಬೇಡ್ರಿ ನಿಮ್ ಟ ಡಬ್ಬಿ ಬೇರೆ ಅವ್ರ ಡಬ್ಬಿ ಬೇರೆ ನೀವು ಬೇಕಾದ್ರೆ ಮಮ್ಮ ಹ್ಕೊಂಡು ವೆಜಿಟೇರಿಯನ್ ಆಗಿರೀ ಅವ್ರು ಬೇಕಾದ್ರೆ ಏನ್ ತಿನ್ಕೊಂಡು ಇರ್ಲಿ ಅವ್ರ ಡಬ್ಬಿಯಾಗ ಇರ್ತಾರೆ ನಿಮ್ಗೆ ಏನ್ ಗಂಟೆ ಅವ್ರು ಕೂಡ ರೋಟಿ ಭೇಟಿ ವ್ಯವಹಾರ ಮಾಡ್ಬೇಕು ಅಂತು ಏನಿಲ್ಲ ಆ ಅವರು ಬರ್ಲಿಲ್ಲ ಅವರು ಬರ್ಲಿ ಈ ಶಿವಪಥದಲ್ಲಿ ಬರ್ಲಿ ದೇವರನ್ನು ಕಾಣತಕ್ಕಂತ ಅವಕಾಶ ಅವರಿಗೆ ಸಿಗಲಿ ಅನ್ನೋದನ್ನ ನಾವು ಔದಾರ್ಯದಿಂದ ಇವತ್ತು ಅವ್ರನ್ನೂ ನಾವು ಹೊತ್ತಿಸ್ಕೊಂತ ಇದೀವಿ ಯಾವುದು ಈ ಒಂದು ಟ್ರೈನ್ಕ ಈ ಶಿವಯೋಗ ಅನ್ನೋ ಟ್ರೈನ್ ದಲ್ಲಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕಾಗಿ ಇನ್ ತಿಳ್ಕೊಬೇಕು ಬಸವಣ್ಣನ ಸ್ಥಾನ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಕೆಲವರು ಇತ್ತೀಚೆಗೆ ಬಸವಣ್ಣನ ಸ್ಥಾನಕ್ಕ ಚ್ಯುತಿ ಬರುವಂತ ಕೆಲವು ಮಾತುಗಳನ್ನ ಆಡ್ತಾರೆ ಬಸವಣ್ಣ ಅಂದ್ರೆ ಒಂದು ಕಾಮಧೇನು ಇದ್ದ ಹಾಗೆ ಕಾಮಧೇನು ಅಂದ್ರೆ ಒಂದು ಹಸು ಏನ್ ಮಾಡ್ತದೆ ಹುಲ್ಲು ತಿಂತದ ಹೊಸ ತಿಂತದ ಹಿಂಡಿ ಹತ್ತಿ ಕಾಳೆಲ್ಲ ತಿಂದು ನೀರು ಕುಡಿದು ಏನು ಕೊಡ್ತದ ಹಾಲು ಅಮೃತ ಕೊಡ್ತದೆ ಹಂಗೆ ಬಸವಣ್ಣ ಅನ್ನುವಂಥ ಈ ಕಾಮಧೇನು ನಮ್ಮ ಈ ದೇಶದಲ್ಲಿ ಇರ್ತಕ್ಕಂಥ ಭರತ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಬೇರೆ 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 ಸಾಹಿತ್ಯ ಅಂತಕ್ಕಂಥ ಹುಲ್ಲು ಭೂಸಾ ಎಲ್ಲ ತಿಂದು ಅನುಭವ ಅನ್ನುವಂಥ ನೀರು ಕುಡಿದು ವಚನ ಸಾಹಿತ್ಯ ಅನ್ನುವಂಥ ಅಮೃತವನ್ನು ಜಗತ್ತಿಗೆ ಕೊಡ್ತಾರೆ ಅದಕ್ಕಾಗಿ ವಚನ ಸಾಹಿತ್ಯ ಬಹಳ ಸುಂದರವಾದ ಸಾಹಿತ್ಯ ಶ್ರೇಷ್ಠವಾದ ಸಾಹಿತ್ಯ ಮತ್ತು ಇದು ವಿಶ್ವ ಸಾಹಿತ್ಯದ ಮಟ್ಟವನ್ನು ಇಷ್ಟೇ ಅಲ್ಲ ಅದಕ್ಕಿಂತಲೂ ಒಂದು ಘನವಾಗಿರ್ತಕ್ಕಂಥದ್ದಂತ ಒಮ್ಮೆ ವೀಕ್ರ ಗೋಕಾಕ್ ಹೇಳ್ತಾರೆ ವೀಕ್ರ ಗೋಕಾಕ್ ಈ ಮಾತನ್ನು ಹೇಳಿದ್ದಾರೆ ಏನಂತಂದ್ರೆ ಇಡೀ ಜಗತ್ತಿನ ವಿಶ್ವ ಸಾಹಿತ್ಯಕ್ಕೆ ನಿಮ್ದು ಏನು ಕೊಡುಗೆ ಇದೆ ಈ ಕನ್ನಡಿಗರದು ಅಂತ ಕೇಳಿದ್ರೆ ವಚನ ಸಾಹಿತ್ಯ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ ಅಂತಹ ಸುಂದರವಾದ ಸಾಹಿತ್ಯವನ್ನ ತಾವು ಕೊಟ್ರಲ್ಲ ಕೆಲವರು ಸಾಹಿತ್ಯ ಬರೀತಾರೆ ಸಾಹಿತ್ಯ ನಿರ್ಮಾಣ ಮಾಡೋರು ನಾವು ನೋಡಿದ್ವಿ ಕುವೆಂಪು ಅವರು ಆಗಲಿ ಜವರೇಗೌಡರು ಆಗಲಿ ಅವರು ಇವರು ಶಿವರುದ್ರಪ್ಪನ ಇಂಥವ್ರು ಅದಾರ ಆರ ಬಸವಣ್ಣ ಕೇವಲ ಸಾಹಿತ್ಯ ನಿರ್ಮಾಪಕ ಅಲ್ಲ ಸಾಹಿತಿಗಳ ನಿರ್ಮಾಪಕ ಇದು ತಿಳ್ಕೊಬೇಕಾದ್ದು ಯಾಕಂದ್ರ ಎಂ ಎ ಪಿ ಎಚ್ ಡಿ ಆದ ಕನ್ನಡವ ಪಂಡಿತರನ್ನ ತಗೊಂಡು ಇವತ್ತು ಸಾಹಿತ್ಯ ನಿರ್ಮಾಣ ಮಾಡುವಂತ ಅದನ್ನ ಕಲ್ಸಕ್ಕಾಗದಲ್ಲ ಈಗ ನಮ್ಗ ಅವರು ಶ್ರೀಸಾಮಾನ್ಯರನ್ನ ಹೊಲ ಉಳಿಯತಕ್ಕಂಥವ್ರು ಕುಟ್ತಕ್ಕಂಥವ್ರು ಬೀಸತಕ್ಕಂಥವ್ರು ಸಾಮಾನ್ಯ ಕೆಲಸ ಮಾಡತಕ್ಕಂಥ ಜನರನ್ನ ತಕ್ಕೊಂಡು ಅವರಿಗೆ ಸಾಹಿತ್ಯ ಸಂಸ್ಕಾರ ಕೊಟ್ಟಾಗ ಅನುಭಾವ ಸಾಹಿತ್ಯವನ್ನು ಬರೀಬೇಕಾದ್ರೆ ಬಸವಣ್ಣನ ಸಂಸ್ಕಾರ ಬಸವಣ್ಣನ ವಿಶ್ವವಿದ್ಯಾಲಯ ಹೆಂಗಿರಬೇಕು ಅವರ ಶಕ್ತಿ ಎಷ್ಟು ಅದ್ಭುತವಾಗಿ ಪವಾಡ ಸದೃಶವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿಯನ್ನು ನಾವು ಬಸವಣ್ಣನಲ್ಲಿ ಕಾಣ್ಬೋದು ಅನುಭವ ಮಂಟಪ ಅಂತ ಹೆಸರು ಹಾಕಿಟ್ರಪ್ಪ ಅಂತ ಒಂದು ಬರ್ತದೆ ನಮಗೆ ಪಾಶ್ಚಿಮಾತ್ಯದಲ್ಲಿ ಪೌರ್ವಾತ್ಯದಲ್ಲಿ ಸ್ಕೂಲ್ಸ್ ಆಫ್ ಥಾಟ್ ಪ್ಲೇಟೋ ಸ್ಕೂಲ್ ಆಫ್ ಥಾಟ್ ಹೆಗಲ್ ಸ್ಕೂಲ್ ಆಫ್ ಥಾಟ್ ಕ್ಯಾಂಟೀನ್ ಸ್ಕೂಲ್ ಆಫ್ ಥಾಟ್ ನ್ಯಾಷನಲ್ ಸ್ಕೂಲ್ ಆಫ್ ಥಾಟ್ ಎಂಪ್ರಸ್ ಸ್ಕೂಲ್ ಆಫ್ ಥಾಟ್ ಫ್ರೈಡಿಂಗ್ ಸ್ಕೂಲ್ ಆಫ್ ಥಾಟ್ ಹಿಂಗೆ ವಿಚಾರ ಮಂದಿರಗಳನ್ನು ನಾವು ನೋಡ್ತೀವಿ ಆದರೆ ಬಸವಣ್ಣವರು ವಿಚಾರ ಮಂದಿರ ಅಂತ ಇರಲಿಲ್ಲ ಜ್ಞಾನ ಮಂಟಪ ಅಲ್ಲಿಲ್ಲ ಅನುಭವ ಅಂತ ಯಾಕೆ ಅಂದರೆ ಪರಾತ್ಪರ ವಸ್ತುವನ್ನು ಅರಿತು ಅಂಗವಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಅನುಭವವೇ ಬೇಕು ಪ್ರತ್ಯಕ್ಷ ಪ್ರಮಾಣ ಸತ್ಯವನ್ನು ನಿಜವಾಗಿಯೂ ತೋರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳು ಸತ್ಯವನ್ನು ತಿಳಿಲಿಕ್ಕಿರ್ತಕ್ಕಂಥ ಸಾಧನಗಳು ಆದರೆ ಅನೇಕ ಸಲ ಪ್ರತ್ಯಕ್ಷ ಪ್ರಮಾಣ ನಮಗೆ ಮೋಸ ಮಾಡ್ತವೆ ಈಗ ಸೂರ್ಯ ತಿರುಗ್ತಾರೆ ಕಣ್ಣಿನಿಂದ ನೋಡಿದಾಗ ಏನಾಗ್ತತೆ ಅವನು ತಿರುಗಿದಂಗೆ ಕಾಣ್ತರು ಆವಾಗ ಪೃಥ್ವಿ ಸುತ್ತಲೂ ಸೂರ್ಯ ತಿರುಗ್ತಾನಂತ ತಿಳ್ಕೊಂಡು ನೋಡಿದಂದು ಹೇಳ್ಬೋದು ಪ್ರತ್ಯಕ್ಷ ಪ್ರಮಾಣದಿಂದ ಹಾಗೆ ಹೇಳ್ಬೋದು ಪ್ರತ್ಯಕ್ಷ ಪ್ರಮಾಣದಿಂದ ಗಂಗಾ ನದಿ ಹರಿತದಂತ ಹೇಳಬಹುದು ಆದ್ರೆ ಅಲ್ಲಿ ಇರ್ತಕ್ಕಂಥ ಬಿಸಿಲುಗುದ್ರೆ ವಿನಃ ಅಲ್ಲಿ ಗಂಗಾ ನದಿ ಇಲ್ಲ ಒಂದು ಕೋಲ ನೀರಿನಲ್ಲಿ ಇಟ್ಟು ಅದು ಬೆಂಡಾಗಿ ಕಾಣ್ತದ ಡೊಂಕಾಗಿ ಕಾಣ್ತದ ಆದ್ರದು ಇರೋದಿಲ್ಲ ಡೊಂಕಾಗಿ ಇರೋದಿಲ್ಲ ನೇರವಾಗಿ ಇರ್ತದ ನೋಡಿದುದ್ರ ಮೇಲೆ ನಿರ್ಣಯ ಮಾಡಕ್ ಬರೋದಿಲ್ಲ ಅದಕ್ಕಾಗಿ ಅನೇಕ ಸಲ ಪ್ರತ್ಯಕ್ಷ ಪ್ರಮಾಣ ನಮ್ಮನ್ನು ಮೋಸ ಮಾಡ್ತವೆ ಆದ್ರಿಂದ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅವ್ರ ಆಧಾರವಾಗಿ ಇಟ್ಕೊಳ್ಳಿಲ್ಲ ಅನುಮಾನ ಪ್ರಮಾಣ ಸಹಿತ ಮೋಸ ಮಾಡ್ತವೆ ಅನುಮಾನ ಪ್ರಮಾಣ ಸಹಿತ ಮೋಸ ಮಾಡ್ತದೆ ಹೆಂಗಪ್ಪ ಅಂತ ಕೇಳ್ಬೋದು ಈಗ ನೋಡ್ರಿ ಇಲ್ಲಿ ಕಾರ್ ಐತೆ ಸ್ವಾಮಿಗಳು ಇರ್ಬೋದು ಅಂತ ಭಕ್ತರು ನಿಮ್ಮಂತ ಶಿಷ್ಯರ ಕಾರ್ ತಗೊಂಡ್ ಬಂದಿರಬಹುದು ಅವಾಗ ಅನುಮಾನ ಪ್ರಮಾಣ ನಮ್ಮನ್ನು ಮೋಸ ಮಾಡಬಹುದು ಅನುಮಾನ ಪ್ರಮಾಣದಿಂದ ಹೇಳಿಕ್ ಬರೋಲ್ಲ ಆಮೇಲೆ ಈ ಆಗಮ ಪ್ರಮಾಣ ಶಬ್ದ ಪ್ರಮಾಣ ಅದು ಸಹಿತ ಮೋಸ ಮಾಡ್ಬೋದು ಯಾಕೆ ಶಬ್ದ ಪ್ರಮಾಣವನ್ನೇ ಅತ್ಯಂತಿಕವಾಗಿ ನಂಬಿದ್ರೆ ಬಹಳ ತಪ್ಪು ತಪ್ಪು ಕಲ್ಪನೆಗಳನ್ನ ತಪ್ಪು ತಪ್ಪು ಸಿದ್ಧಾಂತವನ್ನು ಹೇಳುವ ಪ್ರಸಂಗ ಇರ್ತದೆ ಈಗ ಬೈಬಲ್ ದಲ್ಲಿ ಸೆಂಟ್ರಿಕ್ ಥೇರಿಯ ಅದು ಬೈಬಲ್ ಏನ್ ಹೇಳ್ತದ ಜಿಯೋಸೆಂಟ್ರಿಕ್ ಥೇರಿ ಅಂತಂದ್ರೆ ಸೂರ್ಯ ಪ್ರತಿ ಸುತ್ತಿರಿತಾನ ಅಂತ ಹೇಳ್ತಾರೆ ಆದ್ರೆ ಅದು ಶಬ್ದ ಪ್ರಮಾಣ ಇದ್ರು ಬೈಬಲ್ ಮಾತಿದ್ರು ಸಹಿತ ಅದು ಸತ್ಯಕ್ಕೆ ವಿರುದ್ಧವಾದ ಮಾತು ಅದು ಅನುಭವಕ್ಕೆ ವಿರುದ್ಧವಾದ ಮಾತು ಅದಕ್ಕೆ ಬಸವಾದಿ ಪ್ರಮುಖರು ಏನು ಮಾಡಿದ್ರು ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳನ್ನು ಸಹ ಬಳಸಿಕೊಂಡ್ರು ಆದರೆ ಅನುಭವ ಪ್ರಮಾಣವೇ ಅತ್ಯಂತಿಕವಾದ ಪ್ರಮಾಣ ಸತ್ಯಾರ್ಥ ನಿರ್ಣಯದಲ್ಲಿ ಅನುಭವಕ್ಕೆ ವಿರುದ್ಧವಾದಂತ ಯಾವುದೇ ಇದ್ರು ಸಹಿತ ಅದನ್ನ ಗೌಣ ಮಾಡಿ ಅನುಭವ ಪ್ರಮಾಣಕ್ಕೆ ಮಹತ್ವವನ್ನು ಕೊಟ್ಟರು ಅನುಭವ ಪ್ರಮಾಣ ಅಂದ್ರೆ ಏನು ನೋಡ್ರಿ ಅನುಭವ ಹೆಂಗ್ ಬರ್ತದಂದ್ರೆ ಜ್ಞಾನ ಪ್ಲಸ್ ಕ್ರಿಯೆ ಕೂಡಿದಾಗ ಅನುಭವ ಬರ್ತದೆ ಈಗ ಒಂದು ಕೆಲಸ ಕ್ರಿಯೆ ಐತೆ ಅಂತ ಇಟ್ಕೊಳ್ಳ ಈ ಕಲಸ ಕ್ರಿಯೆ ಹೆಂಗೈತಿ ಏನೈತಿ ರುಚಿ ಐತಿ ಅಂತ ಹೇಳ್ತಾರ ನೀವು ಬರೇ ರುಚಿ ಅಂತ ಶಬ್ದ ತಿಳ್ಕೊಂಡ್ರಲ್ಲ ಅದನ್ನ ಏನ್ ಮಾಡ್ಬೇಕು ನಮ್ಮ ಬಾಯಲ್ಲಿ ಇಡಬೇಕು ಅದನ್ನ ಅನುಭವಿಸ್ಬೇಕು ಆ ಆನಂದವನ್ನ ರುಚಿಸಿದಾಗ ಗೊತ್ತಾಗತ್ತೆ ಇದು ಹೌದಪ್ಪ ಇದು ರುಚಿ ಇರ್ತದ ರುಚಿ ಕಲ್ಸಾಕ್ರ ಹೆಂಗೈತಿ ಅಂತ ತಿಳ್ಕೊಂಡು ಜೇರ್ ತುಪ್ಪ ಹೆಂಗಿರ್ತೇತಿ ಅಂದ್ರೆ ಬಾಳ ರುಚಿ ಇರ್ತದೆ ಬಾಳ್ ರುಚಿ ಅಂದ್ರೆ ಹೆಂಗ್ರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಬಾಯ್ ಹಾಕೋಬೇಕು ಚೀಪ್ ಹೋಗ್ಬೇಕಂತ ಚೀಪ್ ಇದ್ದಾಗ ಗೊತ್ತಾಗಲ್ಲ ಹೌದು ಹೌದು ಹಿಂಗೈತಿ ಹಿಂಗೈತೆ ಇಲ್ಲದಿದ್ರೆ ಅನುಭವ ಇಲ್ಲದೇನ ನಾನು ಏನೇನೇನಕತ್ತೆ ಹಿಂಗ ಒಂದು ಊರಾಗ ಒಬ್ಬ ಕುರುಡ ಇದ್ದ ಅವನ್ ಏನ್ ಮಾಡ್ತಾ ಇದ್ದಪ್ಪಾ ಅಂತಂದ್ರೆ ಸಂಗೀತ ಕಲಿಸ್ತಿದ್ದ ಒಬ್ಬರು ಮನೆಗೆ ಬಂದು ಬಂದು ಸಂಗೀತ ಕಲಿಸ್ತಾ ಇದ್ದ ಅವ್ರ ಮನೆಯ ಮಾಲೀಕ ಹೆಣ್ಮಗಿದ್ಲು ಒಂದು ಸಣ್ಣ ಮಗು ಹಾಲು ಕುಡಿಸ್ತಿದ್ಲು ಮಕ್ಕಳು ನಿಮಗೆ ಗೊತ್ತದ ಹಾಲು ಕುಡಿಸೋವಾಗ ಅದು ಅಳ್ತಿರ್ತಾವ ಅದು ಅಳ್ತಾ ಇರುವಾಗ ಅವನಿಗೆ ಕೇಳಿದ ಕುರುಡ ಯಾಕೆ ಅಳತದ ಮಗು ಹಾಲು ಕುಡಿತದ ಅದಕ್ಕೆ ಅಳತದ ಅಂತ ಹೇಳಿದ್ಲು ಹೆಂಗೆ ಹೆಂಗಿರ್ತದ ಅಂತ ಕೇಳಿದವನು ಅಂದ್ರೆ ಬೆಳ್ಳಗೆ ಬೆಳ್ಳಗಿರ್ತದ ಅಂತ ಹೇಳಿಲ್ಲ ಹೆಣ್ಮಗಳು ಬೆಳ್ದಂದ್ರೆ ಹೆಂಗಿರ್ತದ ಅಂತ ಹುಟ್ಟು ಕುರುಡ ಅವನು ಬೆಳಂದ್ರೆ ಹೆಂಗಿರ್ತದ ಅಂದ್ರೆ ಬೆಳ್ಳಕ್ಕಿ ಹೆಂಗಿರ್ತದ ಅಂತ ಆ ಕೇಳಿದ್ಲು ಬೆಳ್ಳಕ್ ಹೆಂಗಿರ್ತದಂತ ಕುರುಡು ಕೇಳಿದ ಅವಾಗ ಏನ್ ಮಾಡಿದ್ಲು ಕೈ ಮಾಡಿ ತೋರಿಸಿದ್ಲು ಬೆಳ್ಳ ಅಂತ ಅವ್ ಮುಟ್ಟಿ ನೋಡ್ದ ಹಿಂಗ ಅಬ್ಬಬ್ಬಾ ಇಟ್ಟು ದೊಡ್ಡದು ಇಟ್ಟು ದಪ್ಪದು ಸಣ್ಣ ಮುಗುನ್ ಬಯಾಗೋದ ಯಾಕದಳಬಾರದು ಅಂತ ಅಂದ್ರೆ ಎಷ್ಟು ಅನಾಹುತ ಆಗ್ತದೆ ಇದನ್ನು ತಿಳ್ಕೊಬೇಕು ಅದಕ್ಕಾಗಿ ಶಬ್ದ ಪ್ರಮಾಣ ಇಟ್ಕೊಂಡು ಮತ್ತೆ ಅದೆಲ್ಲ ಅನುಭವ ಪ್ರಮಾಣ ಅನ್ನೋದೇ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬಹಳ ಮಹತ್ವ ಅಂತ ತಿಳ್ಕೊಂಡು ಶರಣರು ಅನುಭವ ಪ್ರಮಾಣಕ್ಕೆ ಬಹಳ ಮಹತ್ವ ಕೊಟ್ರು ತಿಳ್ಕೊಬೇಕು ಅನುಭಾವವೆಂಬುದು ಆತ್ಮವಿದ್ಯೆ ಆ ಅನುಭವವೆಂಬುದು ತಾನಾರೆಂಬುದು ತೋರುವುದು ಅನುಭವವೆಂಬುದು ಎಂಬುದು ನಿಜ ನಿವಾಸದಲ್ಲಿರಿಸುವುದು ಅನುಭವ ಅಂದ್ರೆ ಅದು ಆತ್ಮವಿದ್ಯೆ ಅದು ಕಾಕುಪೋಕ ಲೌಕಿಕ ವಿದ್ಯೆ ಅಲ್ಲ ಆತ್ಮವಿದ್ಯೆಯನ್ನ ಹೇಳ್ತಾರೆ ಆತ್ಮವಿದ್ಯೆಗೆ ಅನುಭವ ಅಂತ ಹೇಳ್ತಾರೆ ಅವರು ಅದು ಏನು ಮಾಡ್ತದ ತನ್ನ ನಿಜ ನಿವಾಸದಲ್ಲಿ ಇರಿಸುವುದು ಈಗ ನಿಜ ನಿವಾಸದಲ್ಲಿ ಇರಿಸುವುದು ಅಂದ್ರೆ ಏನು ನಾವು ನಿಜ ನಿವಾಸ ಬಿಟ್ಟು ದೈವಿ ನಿವಾಸ ಬಿಟ್ಟು ದಿವ್ ಡಿವೈನ್ ಪ್ಲೇಸ್ ಕಿಂಗ್ಡಮ್ ಆಫ್ ಗಾಡ್ ಅದನ್ನ ಬಿಟ್ಟು ಎಲ್ಲಿ ಹೊರಗೆ ಬಂದಿದ್ವಿ ಶಿವತ್ವ ಬಿಟ್ಟು ಭವತ್ವಕ್ಕೆ ಬಂದಾಗ ಅವಾಗ ಏನಾಗತ್ತೆ ನಮ್ಗೆ ನೋವ ದುಃಖ ಆಗ್ತದೆ ಒಂದು ಉದಾಹರಣೆ ಈಗ ನರ ಅದ ನರ ಉಳುಕಿ ಬಿಡ್ತದೆ ನರ ಉಳುಕಿದಾಗ ಎಷ್ಟು ಬಾಧೆ ಪಡ್ತೀವಿ ಕಾಲಿಡಕಾಗಂಗಿಲ್ಲ ಹೋಗಕ್ಕಾಗಲ್ಲ ನಡ್ದಾಡಕ್ಕಾಗಿಲ್ಲ ಫಜಿತ್ 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 ಹಾಕ ಅಷ್ಟು ಬಾಧೆ ವೇದನೆ ಆಗ್ತದೆ ಕಾರಣ ಏನು ಆ ನರ ಯಾವ ಸ್ಥಾನದಲ್ಲಿ ಇರಬೇಕು ಆ ಸ್ಥಾನ ಬಿಟ್ಟು ಪಕ್ಕಕ್ಕೆ ಹೊರಡಿರ್ತಾವ ಆವಾಗದು ತ್ರಾಗ್ತದೆ ಅವಾಗ ಏನ್ಮಾಡ್ತಾರ ಒಬ್ಬ ನರ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಅದನ್ನು ಬಂದು ಅವನ ಎಣ್ಣೆ ಹೆಚ್ಚಿ ನೀವಿ 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 ಅದು ಪಕ್ಕಕ್ಕೆ ಹೊಳಿರ್ತಕ್ಕಂಥ ನರನ್ನ ಸರಿಯಾದ ಮೊದಲಿನ ಮೂಲ ಸ್ಥಳಕ್ಕೆ ಕೂಡಿಸಿದಾಗ ನಮಗೆ ಹಾಯ್ ಅನ್ನಿಸ್ತದೆ ಅವಾಗ ಅಯ್ಯಪ್ಪ ಅಯ್ಯೊಪ್ಪ ಏನಾವಷ್ಟು ಬಾಧೆ ಆಯ್ತು ಅಂತ ಹಂಗೆ ಈ ಜೀವಾತ್ಮನೆಂಬ ನರ ಮೂಲ ಪರಮಾತ್ಮನೆಂಬ ಸ್ಥಾನ ಬಿಟ್ಟು ಭವತ್ವ ಅಂತಕ್ಕಂಥದಕ್ಕೆ ಹೊರಳು ನಿಂತೈತಿ ಅದಕ್ಕೆ ಗುರು ಅಂತಕ್ಕಂಥವನು ಬರ್ತಾನೆ ಬಂದು ಏನ್ ಮಾಡ್ತಾರ ಸದ್ಭಕ್ತಿ ಅನ್ನುವಂಥ ತೈಲ ತಕ್ಕಗರ ಪ್ರವಚನ ಅನ್ನುವಂಥದ್ದು ನೀವಿ ನೀವಿ ನೀ ಆ ಮೂಲವಾಗಿರ್ತಕ್ಕಂಥ ಶಿವಸ್ಥಾನ ಬಿಟ್ರೆ ಅವಾಗ ನನಗೆ ಅಪಾರವಾದ ಆನಂದವೋ ಆನಂದ ಇಲ್ಲದಿದ್ರೆ ಭವದ ದುಃಖ ಅಯ್ಯೋ ಹ್ಯಾಂಡ್ರೋ ಮಕ್ಕಳು ಹೊಲ ಮನಿ ಬರೀ ಬಡದಾಟ್ ಹೊಡದಾಟ್ ದುಃಖ ದುಃಖ ದುಃಖಮಯವಾಗಿರ್ತಕ್ಕಂಥ ಏನೋ ನೋವದ ಅದು ಹೊರಟು ಹೋಗ್ತದೆ ಅದಕ್ಕಾಗಿ ಅಲ್ಲಿ ಬ್ಲಿಸ್ ಡಿವೈನ್ ಅದಕ್ಕಾಗಿ ಹೇಳಿದರು ಅನುಭವವೆಂಬುದು ನಿಜ ನಿವಾಸದಲ್ಲಿ ನಿಲ್ಲಿಸುವುದು ತನ್ನ ಮೂಲ ಸ್ಥಾನದಲ್ಲಿ ನಿಲ್ಲಿಸುವುದು ಮೂಲ ಸ್ಥಾನವನ್ನು ಬಿಟ್ಟು ಬಂದಿರ್ತಕ್ಕಂಥ ಜೀವಾತ್ಮ ನದಿ ಹೆಂಗೆ ಬಿಟ್ಟು ಹೊರಗೆ ಬಂದಿರ್ತತಿ ಓಡ್ತದ್ ಓಡ್ತದ ಓಡ್ತದ್ ಓಡ್ತದ್ ಓಡ್ತದ ಎಲ್ಲಿವರಿಗೆ ಓಡ್ತದ ಸಮುದ್ರವರಿಗೆ ಓಡತ ಯಾಕೆ ಓಡತದ ಸಮಾಧಾನ ಇಲ್ಲ ತಗ್ಗು ಐತಿ ಕಮರಿ ಐತೆ ತಿಳ್ಕೊಂಡು ಅದೋ ಇಲ್ಲ ಹಂಗೆ ದಬ್ಬು ತಬ್ಬು ತುಬ್ಬು ಬಿದ್ಕೊಂಡು ಓಡ್ಕೊತ ಓಡ್ಕೊತ ಹೊಕ್ಕತಿ ಯಾವಾಗ ಅಂಬೂದಿಯನ್ನು ಸೇರಿದಾಗ ಆ ನದಿಗೆ ತೃಪ್ತಿ ಆಗ್ತದೋ ಹಾಗೆ ಜೀವಾತ್ಮನೆಂಬ ಈ ತರಂಗಿಣಿ ಈ ನದಿ ಪರಮಾತ್ಮನ ಅಂಬುದಿ ಬಿಟ್ಟು ತಾಯಿಯನ್ನು ಬಿಟ್ಟು ದೂರ ಆಗ್ಯದ ತವ್ರ ಮನೆ ಬಿಟ್ಟು ದೂರ ಆಗ್ಯದ ಇದು ಓಡ್ತಾ 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 ಹೋಗಿ ತಾಯಿಯ ಮಡಿಲನ್ನು ಸೇರಿದಾಗ ಇದಕ್ಕೆ ಅಪಾರವಾದ ಆನಂದ ಆಗ್ತದೆ ಅದಕ್ಕಾಗಿ ಅನುಭವ ಎಂಬುದು ಅದಕ್ಕೆ ಕೇಳ್ತಾರೆ ನೋಡ್ರಿ ಆಶ್ರಯ ಅಳು ಮಗು ಆ ತಾಯಿಯ ಮಡಿಲನ್ನು ಸೇರಿದಾಗ ಅದಕ್ಕೆ ಹೆಂಗೆ ತೃಪ್ತಿ ಆಗ್ತದೆ ಹಾಗೆ ಜೀವಾತ್ಮನೆಂಬ ಮಗು ಪರಮಾತ್ಮ ಅಂತಕ್ಕಂಥ ಒಂದು ತಾಯಿಯ ಮಡಿಲನ್ನ ಸೇರಿದಾಗ ದಿವ್ಯಾಂಬುದಿಯಲ್ಲಿ ಅದನ್ನು ಸೇರಿದಾಗ ಆ ದಿವ್ಯ ಗರ್ಭದಲ್ಲಿ ಪರಮಾತ್ಮನ ಗರ್ಭದಲ್ಲಿ ಸೇರಿದಾಗ ನಮಗೇನಾಗ್ತದ ಅಪಾರವಾದಾಗಿರ್ತಕ್ಕಂಥ ಇರ್ತಕ್ಕಂಥ ಆನಂದವಾಗ್ತದೆ ಇದನ್ನು ಪಡ್ಕೋಬೇಕಾದ್ರೆ ಅದಕ್ಕೆ ಅನುಭವವೇ ಬೇಕು ಇಲ್ಲದೆ ಸಾಧ್ಯವೇ ಇಲ್ಲ ನಿಮಗ ಅನುಭವ